आलयं करुणालयं नमामि भगवत्पाद शङ्करम् लोकशङ्करम् शङ्करम् शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣ ಮೂರ್ತಯೇ ನಮಃ ಸಂಕ್ಷೇಪವಾಗಿ ಹೇಳ್ತೀನಿ ನೆನ್ನೆ ಮೊನ್ನೆ ಹೇಳಿದ್ದು ಸಾಧಾರಣವಾಗಿ ನಮ್ಮನ್ನು ನಾವು ನಮ್ಮ ಜಾಗೃತಿನ ವ್ಯವಹಾರದಿಂದಲೇ ಗುರುತಿಸ್ಕೋತೀವಿ ಎಚ್ಚರಿಕೆಯಿಂದಲೇ ನನ್ನ ಅನುಭವ ಏನಿದೆಯೋ ಅದೇ ಅದರ ಪ್ರಕಾರ ನಾನು ನಾನು ಗಂಡಸು ನಾನು ಹೆಂಗಸು ಇತ್ಯಾದಿ ಇತ್ಯಾದಿ ಬರುತ್ತೆ ಆವಾಗ ಏನು ಬರುತ್ತೆ ನಮಗೆ ನಾನು ಜ್ಞಾತ ಕರ್ತ ಭೋಕ್ತ ಅಂತ ಬರುತ್ತೆ ನಾನೆಲ್ಲ ತಿಳ್ಕೊಳ್ತಾ ಇದ್ದೀನಿ ಹೊರಗಡೆ ಇರೋ ವಸ್ತುಗಳನ್ನೆಲ್ಲ ಅದನ್ನು ಜ್ಞಾತ ಕೆಲಸ ಮಾಡ್ತಾಯಿದ್ದೀನಿ ಕರ್ತ ಮತ್ತು ಭೋಗಿಸ್ತಾ ಇದ್ದೀನಿ ನನ್ನ ಕರ್ಮಫಲವನ್ನು ಆದ್ದರಿಂದ ಭೋಗ್ತಾ ಸ್ಪಷ್ಟವಾಗಿ ತಿಳ್ಕೊಳ್ತೀನಿ ಆದರೆ ಇದರಲ್ಲಿ ಎರಡು ಥರ ದೋಷ ಇದೆ ಒಂದು ಮೊದಲನೇದೇನೆಂದರೆ ಜ್ಞಾತ ಅಂದರೆ ಯಾರು ಅಂತ ಒಂದು ಗುರುತಿಸೇ ಇಲ್ಲ ಎಚ್ಚರಿಕೆಯಲ್ಲೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾನಲ್ಲ ಇದೆಲ್ಲ ಸೇರಿಕೊಂಡೇ ಜ್ಞಾತ ಅನ್ಕೊಂಡಿದ್ದಾನೆ ಅರ್ಥವಾಗ್ತಾ ಇದ್ದಾನೆ ಹೇಳಿದ್ದು ಜ್ಞಾತ ಅನ್ನೋ ನಿಜವಾಗಲೂ ಎಚ್ಚರಿಕೆಯಿಂದಲಿದ್ದಾನಲ್ಲ ಅವನಿಗಿಂತ ಬೇರೆ ಅಂದ್ರೆ ಅವನಿಗೆ ಶರೀರ ಸಂಬಂಧವಿಲ್ಲ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಗೊತ್ತಾಯ್ತಾ ಅದರಿಂದ ಜ್ಞಾತ ಅನ್ನೋದು ಯಾರು ಅಂತಲೂ ತೋರಿಸಬೇಕು ಗೊತ್ತೈತ ಇನ್ನೊಂದೇನು ಅಂದರೆ ನಾನು ಎಚ್ಚರಿಕೆಯಲ್ಲಿ ಪಡ್ಕೊಳ್ತಾ ಇದ್ದೀನಲ್ಲ ಜ್ಞಾನಗಳು ಅವಾಗ ಆ ಜ್ಞಾನಗಳು ನಾನು ಗಂಡಸು ಹೆಂಗಸು ಅಂತ ಭಾವನೆ ಇಟ್ಕೊಂಡಿದ್ದೀನಿ ಶರೀರ ಜೊತೆ ಸೇರ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ನನ್ನ ಸ್ವರೂಪ ಅಂತ ಕೂಡ ಅಂದ್ಕೊಂಡಿದ್ದೇನೆ ಗೊತ್ತಾಯ್ತಾ ಅದರಿಂದ ಇಲ್ಲಿ ಜ್ಞಾತ ಅಂದರೆ ನಿಜವಾಗಲೂ ಈಗ ಶರೀರದಿಂದ ಕೂಡ್ಕೊಂಡಿರೋನೆಲ್ಲ ಬೇರೆ ಅನ್ನೋದನ್ನು ತೋರಿಸ್ಬೇಕು ಮುಂಚೆ ಮತ್ತೆ ಆಯ್ತಾ ಯಾಕಂದರೆ ದೃಷ್ಟಾಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಅಡುಗೆವನು ಅಡುಗೆವನು ಅಂದರೆ ಸೌಟು ಅದು ಇದೆಲ್ಲ ಇಟ್ಕೊಂಡೇ ಇರಬೇಕು ಅರ್ಥವಲ್ಲ ಕೆಲಸ ಮಾಡ್ತಾ ಇದ್ದರೇನೇ ಅಡುಗೆವನು ಅಂತ ಅರ್ಥವಲ್ಲ ಅಡುಗೆ ಅಂದರೆ ಸೌಟು ಅದು ಬಿಟ್ಟು ಸುಮ್ಮನೆ ಕೂತಿರ್ತಾನಲ್ಲ ಅವನೇ ಅಡುಗೆವನು ಇವನು ಇನ್ನೊಂದು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಆದರೆ ಮಾಡೋನು ಅವನು ಹೌದೇ ಇಲ್ಲಿ ಜ್ಞಾತ ಅನ್ನುವಾಗ ಬುದ್ಧಿ ಇತ್ಯಾದಿಗಳಿಂದ ಸೇರಿಕೊಂಡು ವ್ಯವಹಾರ ತಿಳ್ಕೊಳ್ತಾ ಇರೋ ವ್ಯವಹಾರ ಮಾಡ್ತಾ ಇರೋ ಇವಾಗಲೇ ಆದರೆ ತಿಳ್ಕೊಳ್ತಾ ಇರೋನು ಇದ್ರ ಜೊತೆಯೇ ಇರಬೇಕು ಅಂತಂದ್ರೆ ತಿಳ್ಕೊಳಕಾಗೋದೇ ಇಲ್ಲ ಯಾಕೆ ಅವನು ಬುದ್ಧಿಯನ್ನು ತಿಳ್ಕೊಳ್ತಾ ಇದ್ದಾನಲ್ಲ ಇಂದಿರುಗಳನ್ನ ತಿಳ್ಕೊಳ್ತಾ ಇದ್ದಾನ ಆವಾಗ ಜ್ಞಾತ ಯಾರು ಪ್ರಶ್ನೆ ಗೊತ್ತಾಯ್ತಲ್ಲ ಕಣ್ಣುಗಳ್ ಇಟ್ಕೊಂಡು ನಾನು ನೋಡ್ತಾ ಇದ್ರು ನಾನು ಅಂತ ತಿಳ್ಕೊಂಬಿಟ್ರೆ ಕಣ್ಣುಗಳು ನೋಡ್ತಾ ಇದೆಯಲ್ಲ ಅದ್ಯಾಕೆ ಗೊತ್ತಾಯ್ತು ನಿಂಗೆ ಯಾರು ಅವನು ಪ್ರಶ್ನೆ ಬರುತ್ತಲ್ಲ ಆದ್ದರಿಂದ ಈ ಜ್ಞಾತ ಅಂದರೆ ಅಂತ ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ಕೊಟ್ಟಿದ್ದಾನೆ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯವಿಭಿಧೀಯತೆ ಅದೇತಾ ಇದು ಶರೀರ ಕ್ಷೇತ್ರ ಅಂತ ಕರೀತಾರೆ ಏತದ್ಯೋ ವ್ಯಕ್ತಿ ಸಹ ಕ್ಷೇತ್ರಜ್ಞ ಇದನ್ನು ತಿಳ್ಕೊಳ್ತಾ ಇರೋನು ಕ್ಷೇತ್ರಜ್ಞನು ಅಂತ ಇದೆ ಇವಾಗ ತಿಳ್ಕೊಳ್ತಾ ಇರೋಣ ಅಂದರೆ ಈ ಶರೀರವನ್ನು ತಿಳ್ಕೊಳ್ತಾ ಇರೋನು ಅಂತ ಸ್ಪಷ್ಟವಾಗಿದೆ ಅಲ್ಲಿ ಶರೀರವನ್ನು ತಿಳ್ಕೊಳ್ಳೋನು ಅಂದರೆ ಶರೀರಕ್ಕಿಂತ ಬೇರೆ ಇರಬೇಕೋ ಇಲ್ವೋ ಕುರ್ಚಿ ತಿಳ್ಕೊಳ್ಬೇಕಾಗಿದ್ದರೆ ಕುರ್ಚಿಗಿಂತ ಬೇರೆ ಇದ್ದಿರ್ತಾನೆ ಗೊತ್ತಾಗೋದಾ ಹೌದಾನೆ ಆದ್ದರಿಂದ ಇವನು ಬೇರೆ ಇರಬೇಕು ಶರೀರಕ್ಕಿಂತ ಬೇರೆ ನೋಡಿ ಬೇರೆ ಹೇಗಾಗ್ತಾ ಇರುತ್ತೆ ಎಚ್ಚರಿಕೆಯಿಂದ ನಿದೆ ಪ್ರವೇಶ ಮಾಡಿದ ಕೂಡಲೇ ಸ್ವಪ್ನ ಬರ್ತಾ ಇರುತ್ತೆ ಆವಾಗ ಸ್ಥೂಲ ಶರೀರದಿಂದ ಹಿಂದಿರುಗಳಿಂದ ಬೇರೆ ಆಗ್ಬಿಟ್ಟ ಆದರೆ ಮನಸ್ಸಿನ ಜೊತೆ ಇದ್ದಾನೆ ಅದಕ್ಕೆ ಸ್ವಪ್ನ ನೋಡ್ತಾ ಇದ್ದಾನೆ ಅದಾದಮೇಲೆ ಮನಸ್ಸನ್ನು ಬಿಟ್ಬಿಟ್ಟು ಪೂರ್ತಿ ಬೇರೆ ಇದ್ಬಿಡ್ತಾನೆ ಅವನು ಕ್ಷೇತ್ರಜ್ಞ ಪುನಃ ಪುನಃ ಸಂಶಯ ಬರುತ್ತೆ ಅವ್ನಿಗೆ ಏನು ತಿಳ್ಕೊಳ್ತಾ ಇರಲಿಲ್ಲ ರೀ ಅವ್ನ ಜ್ಞಾತ ಅಂದ್ರೆ ಹೇಗ್ರಿ ಎಲ್ರದ್ದು ಪ್ರಶ್ನೆ ಇದು ಅರ್ಥವಾಗ್ತಾ ಇದೆಯಾ ಏನು ತಿಳ್ಕೊಳ್ತಾ ಇರೋ ಅವ್ನು ಜ್ಞಾತ ಅಂತ ಹೇಳಿ ಹೇಳ್ತೀರಾ ಅಂದರೆ ಅರೇ ಅವನು ಆವಾಗೂ ತಿಳ್ಕೊಳ್ತಾ ಅವ್ನು ಗೊತ್ತು ಆದರೆ ಇರೋನು ಅವನೇ ಅಡಿಗೆ ಬಟ್ಟೆದೃಷ್ಟ ಅಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಗೊತ್ತಾಯ್ತಲ್ವಾ ಮೊದಲು ನಿಮಿಷ ಆಯಿತು ಎರಡನೇದೇನು ಅಂದರೆ ಎಚ್ಚರಿಕೆಯಲ್ಲ ನಾನು ಜ್ಞಾತ ಅಂತ ಗುರುಸಿದ್ದಾದ್ಮೇಲೆ ಇದೆ ನೋಡಿ ನಾನು ಗಂಡಸು ಹೆಂಗಸು ಇತ್ಯಾದಿ ಇದೆ ಈಗ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಜ್ಞಾತ ಅಂತ ನಾನು ಬಂದಾಗ ಜ್ಞಾತ ಕರ್ತಾ ಭೋಗ್ತಾ ನಾನು ಅಂತ ಬಂದಾಗ ಈ ಶರೀರ ಸಂಬಂಧವೇ ಇಲ್ಲ ನಾನು ಸಂಪೂರ್ಣವಾಗಿ ಬೇರೆ ಇದ್ದೀನಿ ಗೊತ್ತಾ ಸಂಪೂರ್ಣವಾಗಿ ಬೇರೆ ಇರೋದು ಅದು ನಾನು ಇವಾಗ ನಾನು ಯಾರು ಅಂದ್ರೆ ನಾನು ಜ್ಞಾತ ಕರ್ತ ಭೋಗ್ತಾ ಸರಿ ತಪ್ಪಿಲ್ಲ ಇವಾಗ ಜ್ಞಾತ ಅನ್ನೋನು ಗಂಡಸಿನಲ್ಲೂ ಜ್ಞಾತಾನೆ ಹೆಂಗಸಿನಲ್ಲೂ ಜ್ಞಾತಾನೆ ಅದಕ್ಕೇನು ಲಿಂಗ ಇಲ್ಲ ಬೇರೆ ಇದೆ ಅಯ್ಯೋಲ್ಲ ಗಂಡಸು ಹೆಂಗಸು ಅಲ್ಲ ಅದು ಹಾಗೇನೆ ಕರ್ತ ಹಾಗೇನೆ ಭೋಗ್ತಾ ಅದರಿಂದ ಇದನ್ನು ಹೇಗೆ ತಿಳ್ಕೊಬೋದು ಅಂದ್ರೆ ನೋಡಿ ಎಚ್ಚರಿಕೆಯಿಂದ ನಾನು ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಲ್ಲ ಏನು ಇದ್ದೀನಿ ನಾನು ಕೂತಿದ್ದೀನಿ ನಾನು ಓಡಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ ಆದರೆ ಗಾಡಿನಲ್ಲಿ ಮಲಗಿದ್ದೀವಿ ಮಲಗಿದ್ರೂ ನನ್ನ ಸ್ವಪ್ನದಲ್ಲಿ ನನ್ನ ಅನುಭವ ಏನಿದೆ ಅಂದರೆ ಎಲ್ಲೋ ಇಳ್ತಾ ಇದ್ದೀನಿ ಅಂತಿದೆ ಗೊತ್ತಾಗ್ತಾ ಇದೆಯಾ ಈ ಶರೀರವೇ ನಾನಾಗಿರೋದು ನಿಜವಾದರೆ ಈ ಶರೀರ ಮಲಗಿರುವಾಗ ನಾನು ಮಲಗಿದ್ದೀನಿ ಅನ್ನೋ ಭಾವ ಬರಬೇಕು ಅನುಭವ ನಾನು ಈಜ್ತಾ ಇದ್ದೀನಿ ತೆಗ್ರಿ ಬರುತ್ತೆ ಮಲ್ಕೊಂಡ್ರೆ ನೀಜಕ್ಕಾಗುತ್ತಾ ಹಾಗಲ್ಲ ಅಲ್ಲಿ ಏನರ್ಥ ನಾನು ಎಚ್ಚರಿಕೆಯಲ್ಲಿರುವಾಗ ದೇಹ ಮನಸ್ಸು ಹಿಂದಿರುಗಳು ಇಟ್ಕೊಂಡು ನಾನು ನಾನು ಅಂತ ಇದ್ದೀನಿ ಈ ದೇಹ ಸಂಬಂಧ ಬಿಟ್ಬಿಟ್ರೆ ಮನಸ್ಸಿನ ಮಟ್ಟಿಗೆ ಇದೆ ಮನಸ್ಸಿನಲ್ಲಿ ಅವಾಗ ಏನೇನಾಗ್ತಾ ಇರುತ್ತೋ ಅದಕ್ಕನ್ಸಾಗ ನಾನು ನಾನು ಅಂತೀನಿ ಅಲ್ಲಿಗೆ ಈ ಶರೀರ ಬಿಟ್ಟರು ಅಂತ ಗೊತ್ತಾಯಿತು ಗೊತ್ತಾಯ್ತಾ ಆ ನಾನು ಈ ಶರೀರಕ್ಕಿಂತ ಬೇರೆ ಅಂತ ಗೊತ್ತಾಯಿತು ಅದನ್ನು ಬಿಟ್ಟು ಹೋದರೆ ನನ್ನ ಮನಸ್ಸಿಗಿಂತಲೂ ಬೇರೆ ಅಂತ ಗೊತ್ತಾಯಿತು ಆದ್ದರಿಂದ ನಿಜವಾಗಲೂ ಜ್ಞಾತ ಅನ್ನೋನು ಯಾವನಿ ನಾನು ಅವನು ಎಚ್ಚರಿಕೆಯಿಂದ ತನ್ನಂತ ತಿಳ್ಕೊಂಡಿರೋ ಹಾಗೆ ಅವನ ಗಂಡಸು ಹೆಂಗಸು ಅಲ್ಲ ಅವ್ನು ಬುದ್ಧಿವಂತ ದಡ್ಡ ಅಲ್ಲ ಸಾವುಕಾರ ಬಡವ ಅಲ್ಲ ಅರ್ಥ ಆಗ್ತಾಯಿದೆ ಸ್ಪಷ್ಟವಾಗಿ ಅಂದರೆ ಇಲ್ಲೇನಿರಿ ಓ ಶರೀರಕ್ಕಿಂತ ಪೂರ್ಣವಾಗಿ ಬೇರೆ ಇದ್ದರೂ ತಮಷೆ ಏನಂದ್ರೆ ಪ್ರತಿನಿತ್ಯವೂ ಅನುಭವಕ್ಕೆ ಬರ್ತಾ ಇದ್ದರೂನು ನಾನು ಬೆಳಗ್ಗೆ ಎದ್ದು ಕೂಡಲೇ ಶರೀರವನ್ನೇ ನಾನು ನಾನು ಅಂತ ವ್ಯವಹಾರ ಮಾಡ್ತೀನಿ ಇದನ್ನೇ ಅಧ್ಯಾಸ ಅನ್ನೋದು ಗೊತ್ತಯ ಈ ಅಧ್ಯಾಸ ಅನ್ನೋದೇನಪ್ಪ ಅಂದರೆ ತನ್ನ ಬಗ್ಗೆ ತನಗೇ ಇರತಕ್ಕಂಥ ಮಿಥ್ಯಾಜ್ಞಾನ ಏನು ಮಿಥ್ಯಾಜ್ಞಾನ ಅಂದ್ರೇನು ಅಂದರೆ ತಪ್ಪು ತಿಳುವಳಿಕೆ ನನ್ನನ್ನು ನಾನು ತಪ್ಪು ತಿಳ್ಕೊತಾ ಇದ್ದೀನಿ ಇಷ್ಟು ಆಯ್ತು ಇವಾಗ ಇದನ್ನೇ ಭಾಷಿಕಾರ ತಿಳಿಸ್ತ ಭಾಷಿಕಾರು ಅಧ್ಯಾಸ ಭಾಷೆ ಅಂತ ಬರ್ತಲ್ಲ ಅದರ ಏನಪ್ಪ ತಿಳಿಸಿರೋದು ಅಂದರೆ ಅಲ್ಲಿ ಏನೊಂದು ಶಾಸ್ತ್ರ ಹೇಳಿಲ್ಲ ಉಪನಿಷತ್ ಇಲ್ಲ ಏನು ಪುರಾಣ ಇಲ್ಲ ಏನೂ ಇಲ್ಲ ಅಲ್ಲಿ ಸುಮ್ಮನೆ ನೀನು ನೀನು ಉಳ್ಕೊಪ್ಪ ಹೇಳಿಬಿಟ್ಟು ತೋರಿಸ್ತಾ ಇದ್ರೆ ಅಯ್ಯಯ್ಯೋ ಹೌದಲ್ಲ ಹೌದಲ್ಲ ಎಂತ ಅರ್ಸ ಆಗೋಯ್ತು ಎಂಥದ್ದು ಆಶ್ಚರ್ಯ ಅಂತ ಆಗೋಯ್ತು ನನ್ನನ್ನೇ ನಾನು ತಪ್ಪು ತಿಳ್ಕೊಂಡಿದ್ದೀನಲ್ಲ ಅಂತ ಬಂದ್ಬಿಡ್ತು ಗೊತ್ತೈತಲ್ಲ ಹಾಗೇ ನನ್ನ ಬಗ್ಗೆ ನನಗೇ ಸರಿಯಾದ ಜ್ಞಾನ ಇಲ್ಲ ನನ್ನ ಬಗ್ಗೆ ನಾನೇ ತಪ್ಪು ತಿಳ್ಕೊಳ್ತಾ ಇದ್ದೀನಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರನೇ ಅಧ್ಯಾಸ್ ಭಾಷೆ ಬರ್ತಿರು ಗೊತ್ತಾಯ್ತಲ್ಲ ಅಧ್ಯಾಸ್ ಭಾಷೆ ತಾತ್ಪರ್ಯ ಏನು ಅಂತ ನೋಡಿ ನನ್ನನ್ನು ನಾನು ತಪ್ಪು ತಿಳ್ಕೊಂಡಿದ್ದೀನಿ ತಪ್ಪು ತಿಳ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಭಾಷಿಕಾರ್ ಹೇಳ್ಕೊಟ್ಟ ಮೇಲೆ ಯಾರು ಸುಮ್ಮನೆ ಹೋಗ್ಬಿಟ್ಟು ಕೇಳಿದ್ರೆ ರೀ ನೀವ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲರಿ ಅಂದರೆ ನಿಮಗೆಲ್ಲ ಹುಚ್ಚಿಡ್ತಿದ್ದೆ ಹೋಗ್ರಿ ಅಂತಾರೆ ಹೌದ ಇಲ್ಲ ಇದನ್ನೆಲ್ಲ ತೋರಿಸ್ಕೊಟ್ಟ್ಮೇಲೆ ಇದೇನು ರೀ ಇದು ನಾನು ನಿಮ್ಮನ್ನು ಹುಚ್ಚು ಅಂದ್ಬಿಟ್ರೆ ನನಗೇ ರೀ ಹುಚ್ಚು ಅಂತ ಹೇಳ್ತಾನೆ ಇಲ್ಲ ಹೌದಾಯ್ತಾ ಅಲ್ಲಿ ಉಪನಿಷತ್ತು ಇಲ್ಲ ಏನೂ ಇಲ್ಲ ಶಾಸ್ತ್ರವಿಲ್ಲ ಏನೂ ಇಲ್ಲ ಬರೀ ನನ್ನ ಅನುಭವ ಒಂದೇ ಹೇಳ್ತಾ ಇರೋದು ಚೆನ್ನಾಗಿ ತಿಳ್ಕೊಳ್ಳಿ ಗೊತ್ತಾ ಈಗ ಇದನ್ನೇ ಹೇಳಿದ್ದು ನೋಡಿ ಎಚ್ಚರಿಕೆಯಲ್ಲಿ ಎರಡು ಭಾವಗಳಿದೆ ನಾ ಜ್ಞಾತ ಕರ್ತ ಭೋಗ್ತಾ ಅಂದರೆ ಎರಡು ಭಾವಗಳಿದೆ ಯಾವುದು ಇನ್ನೊಂದಿನ್ನ ಇಟ್ಕೊಳ್ತಾನೆ ನಾನು ಜ್ಞಾತ ಇಟ್ಕೊಂಡಕ್ಕೆ ತಾನೆ ಕರ್ತಾ ಇಟ್ಕೊಳ್ತಾನೆ ಭೋಗ್ತಾ ಆದ್ದರಿಂದ ಇನ್ನೊಂದು ಅನ್ನೋದು ಯುಷ್ಮತ್ ಅಂತಾರೆ ನೀನು ಅಂತ ಯುಷ್ಮತ್ ಪ್ರತ್ಯಯ ಗೋಚರ ಯುಷ್ಮತ್ ಪ್ರತ್ಯಯ ಅಂತ ಏನು ಗೊತ್ತೋ ಇವಾಗ ಮಡಿಕೆ ನೋಡಿದ ಕೂಡಲೇ ಮಡಿಕೆ ಅಂತ ಒಂದು ಚಿತ್ರ ಬರುತ್ತಲ್ಲ ತಲೆಗಳಿಗೆ ಅದೇ ಮಡಿಕೆ ಪ್ರತ್ಯಯ ಹಾಗೆ ಏನು ನೋಡಿದ್ರು ಇನ್ನೊಂದು ನೀನು ಅಂತ ಬರುತ್ತಲ್ಲ ಅದು ಯುಷ್ಮತ್ ಪ್ರತ್ಯಯ ಇಲ್ಲಿ ಆ ಗೋಡೆ ನೋಡಿದ್ರು ನೀನು ಯಾರಾದರೂ ಒಬ್ಬ ಮನುಷ್ಯ ನೋಡಿದ್ರು ನೀನು ಅಂತ ಏನೋ ಬರ್ತಲ್ಲ ಇನ್ನೊಂದು ಅಂತ ಅದು ಯುಷ್ಮತ್ ಪ್ರತ್ಯಯ ಗೋಚರ ಅಂದರೆ ಈ ಪ್ರತ್ಯೇಕ ವಿಷಯ ಓ ಅದು ಅಂತ ಅದ ಇವಾಗ ಗೋಡೆ ಗೋಡೆ ಅನ್ನೋ ಪ್ರತ್ಯೇಕ ಗೋಚರವಾಗ್ತಾ ಇದೆ ವಿಷಯವಾಗಿದೆ ಈ ಕುರ್ಚಿ ಅನ್ನೋದು ಕುರ್ಚಿ ಅನ್ನೋ ಬುದ್ಧಿಗೆ ಅದು ವಿಷಯ ಯುಷ್ಮತ್ ಪ್ರತ್ಯಯ ಗೋಚರ ಹಾಗೇನೆ ಇವಾಗ ನಾನು ಯಾರು ಅಂತಂದರೆ ಇವಾಗ ತೋರಿಸ್ಕೊಟ್ಟ ಮೇಲೆ ಯಾರು ಅಸ್ಮತ್ ಗೋಚರ ನಾನು ಅನ್ನೋದು ಈ ಅಸ್ಮತ್ ಪ್ರತ್ಯ ಗೋಚರ ನಾನು ಅಂದರೆ ಯಾರು ಅಂದರೆ ಅವಾಗಲೇ ಹೇಳಿದ್ನಲ್ಲ ಸುಷುಪ್ತಿಯಿಂದಲೇ ಶರೀರದಿಂದ ಬೇರೆ ಆಗಿರೋರು ಯಾಕೆ ಶರೀರವನ್ನು ತಿಳ್ಕೊಳ್ತಾ ಇದ್ದೀನಲ್ಲ ನಾನೇ ತಾನೇ ತಿಳ್ಕೊಳ್ತಾ ಇರೋದು ಆದ್ದರಿಂದ ನಾನು ಅಸ್ಮತ್ಪರ್ತೀಯ ಘೋಷಣೆ ಅಂತ ಗೊತ್ತಾಗ್ತಾ ಇದೆ ಹೇಗೆ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲರೂ ಅನುಭವ ಹೇಳ್ತಾರೆ ಅಲ್ಲಿ ತಮಾಷೆ ನೋಡಿ ಎಚ್ಚರಿಕೆಯಿಂದ ಗಾಢ ನಿದ್ರೆ ಒಳಗಿರತಕ್ಕಂಥ ನಾನು ನನ್ನನ್ನು ಇವಾಗ ಗೋಡೆ ಅಂತ ತಿಳ್ಕೊಂಡಾಗ ತಿಳ್ಕೊಳಕ್ಕಾಗಲ್ಲ ಕುರ್ಚಿ ಗೋಡೆ ಅಂದಾಗ ತನ್ನ ತಿಳ್ಕೊಳಕಾಗ್ತಾನಪ್ಪ ಅಲ್ಲಿ ಅದು ತಿಳ್ಕೊಳಕ್ಕೆ ಏನೂ ಇಲ್ಲ ತಿಳ್ಕೊಳ್ಳಕ್ಕೇನು ಇಲ್ಲದೆ ಇದ್ರೂ ನಾನು ತಿಳ್ಕೊತಾ ಇದ್ದೀನಿ ಹಾಗೆ ತಿಳ್ಕೊಳ್ತಾ ಇದ್ದೀನಿ ಗೊತ್ತಾ ಸುಖವಾಗಿ ನಿದ್ದೆ ಮಾಡಿದ್ರು ಭಾಳ ಚೆನ್ನಾಗಿತ್ತು ರೀ ಏನ್ರಿ ಪ್ಯಾಸ ಮಾಡಿದ್ರಲ್ಲ ನೆನೆ ಕೊಟ್ಟಿದ್ದು ಭಾಳ ಚೆನ್ನಾಗಿತ್ತು ಒಂದು ಗೊತ್ತಾಗಲಿಲ್ಲ ಅಂತ ಹೇಳ್ತೀವಲ್ಲ ಅಂದರೆ ನಾನು ನ ಕಿಂಚಿದವೆ ದಿಷ್ ಸುಖ ಮಾಮ ಸ್ವಾಪ್ಸಂ ಒಂದು ವಾಕ್ಯ ಹೇಳ್ತೀನಿ ಅಂದ್ರೆ ಹೇಳಿ ನ ಕಿಂಚಿ ದವೆ ಸುಖಮಹಮಸ್ವಾಪ್ಸಂ ಅಹಂ ಅಸ್ವಾಪ್ಸಂ ಏನೂ ಗೊತ್ತಾಗಲಿಲ್ಲ ಸುಮ್ಮನೆ ನೆಮ್ಮದಿಯಾಗಿ ಯಜ್ಞೆ ಮಾಡಿಬಿಟ್ಟೆ ಅಂತ ಅನ್ನೋದು ಅದನ್ನು ತಾನೇ ಹೇಳ್ತಾ ಇರೋದು ಅದನ್ನ ತಾನೇ ಹೇಳ್ತಾ ಇರೋದು ಆದ್ದರಿಂದ ಅವನೇ ಅಸ್ಮತ್ ಪರತೆ ಗೋಚರನು ಅಂದರೆ ಗೊತ್ತ ಈವಾಗ ಇವೆರಡನ್ನೂ ವಿಂಗಡಿಸಿ ವಿಂಗಡಿಸಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯುಷ್ಮದ್ ಅಸ್ಮತ್ ಪ್ರತ್ಯೇಕೋಚರಿ ಎರಡಿದೆ ಇಲ್ಲಿ ಯುಷ್ಮತ್ ಅಂತ ಒಂದು ಅಸ್ಮತ್ ಅಂತ ಒಂದು ಇವೆರಡು ಇವೆರಡು ಹೇಗಿದೆ ಅಂದರೆ ಯುಷ್ಮತ್ ಅಂದರೆ ಅದು ವಿಷಯ ಅಸ್ಮತ್ ಅಂದರೆ ವಿಷಯೀ ಅಂದರೆ ಜ್ಞಾತ ಅಂತ ವಿಷಯವನ್ನು ತಿಳ್ಕೊಳ್ಳೋ ವಿಷಯೀ ಇನ್ನೊಂದೇನು ಮುಂದಕ್ಕೆ ಉತ್ತಮ ಪ್ರಕಾಶ ಅಂದರೆ ತಿಳಿಯಲ್ಪಟ್ಟದ್ದು ಅಲ್ಲಿ ಜ್ಞಾನ ಇಲ್ಲ ತಿಳ್ಕೊಳ್ಳೋದು ಜ್ಞಾನ ಗೊತ್ತಾಯ್ತಲ್ಲ ತಿಳ್ಕೊಳ್ಳೋದು ಅನ್ನೋದೇ ಪ್ರಕಾಶ ತಿಳ್ಕೊಳ್ಳೋದು ಅನ್ನೋದು ಪ್ರಕಾಶ ಹೇಗೆ ಅಂತ ನಾನು ಹೇಳಿದ್ದೀನಿ ಸರಿಯಾಗಿ ನೋಡಿ ಪ್ರಕಾಶದ ಕೆಲಸ ಏನು ವಸ್ತುವನ್ನು ರೂಪನ್ನು ತಿಳಿಸ್ಕೊಡುತ್ತೆ ಹಾಗೆಯೇ ಇವಾಗ ಪ್ರಕಾಶ ಅಂದರೆ ಇನ್ನೊಂದು ವಿಸ್ತಾರವಾಗಿರೋ ಅರ್ಥ ಯಾವುದು ವಸ್ತುವಿನ ಉಂಟು ಮಾಡುತ್ತೋ ಅದೆಲ್ಲವೂ ಪ್ರಕಾಶವೇ ಗೊತ್ತಾ ಇವಾಗ ಓ ಪ್ರಕಾಶದಿಂದ ರೂಪು ಬೆಳಗುತ್ತೆ ಆಮೇಲೆ ರೂಪನ ಜ್ಞಾನ ಆಗುತ್ತೆ ರೂಪ ಪ್ರಕಾಶ ರೂಪಕ್ಕೆ ಪ್ರಕಾಶ ಅದು ಆದರೆ ರೂಪದ ಜ್ಞಾನದಿಂದ ನಾನು ವಸ್ತು ಹೀಗೆ ಅಂತ ತಿಳ್ಕೊತೀನಿ ಶಬ್ದ ಜ್ಞಾನದ ಅಲ್ಲಿ ಆಟೋ ಹೋಯಿತು ಅಂದರೆ ಓ ಆಟೋ ಅಂತ ತಿಳ್ಕೊತೀನಿ ನಾನು ಅಲ್ಲೇನಪ್ಪ ಅಂದರೆ ಶಬ್ದ ಸ್ಪರ್ಶ ರೂಪ ಗಂಧಗಳಿಂದ ಕೂಡ ನಾನು ವಸ್ತುವಿನ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀನಿ ಆದ್ದರಿಂದ ಆದ್ದರಿಂದ ಅವು ಪ್ರಕಾಶಗಳೇ ಸರಿ ಪಡ್ಕೊಂಡೆ ಆಮೇಲೆ ಇಂದ್ರಿಗಳಿಂದ ಪಡ್ಕೊಂಡೆ ಅದನ್ನು ಇಂದಿರುಗಳನ್ನೂ ನೋಡ್ತಾ ಇದ್ದೀನಿ ಅಲ್ಲಿಗೆ ಏನಾಯಿತು ಆ ಪ್ರಕಾಶ ರೂಪಕ್ಕೆ ಪ್ರಕಾಶ ರೂಪಕ್ಕೆ ಇಂದ್ರಿಯ ಪ್ರಕಾಶ ಇಂದ್ರಿಯಕ್ಕೆ ಮನಸ್ ಪ್ರಕಾಶ ಮನಸ್ಸಿಗೆ ಓ ಬುದ್ಧಿಯ ಪ್ರಕಾಶ ಬುದ್ಧಿ ಅಹಂಕಾರ ಪ್ರಕಾಶ ಅದು ಪ್ರಕಾಶ ನಾನೇ ಯಾರು ನಾನೆ ಅಂದರೆ ಅಸ್ಮತ್ ಪ್ರತ್ಯ ಗೋಚರಣ ಆದ್ದರಿಂದ ಎಲ್ಲದಕ್ಕೂ ಮೂಲ ಪ್ರಕಾಶವಾಗಿರ್ತಕ್ಕಂಥ ನಾವು ಅಸ್ಮತ್ ಪ್ರತ್ಯ ಗೋಚರಣ ಆದ್ದರಿಂದ ಯುಷ್ಮ್ ಅಸ್ಮತ್ ಗೋಚರಿಯೋ ವಿಷಯ ವಿಷೇಣೋ ತಮ ಪ್ರಕಾಶ ವಿರುದ್ಧ ಸ್ವಭಾವಯೋ ಪೂರ್ತಿ ಬೇರೆ ಇಷ್ಟು ಪೂರ್ತಿ ಬೇರೆ ಇದ್ರು ಬೆಳಗ್ಗೆ ಎದ್ದು ಕೂಡಲೇ ಇದು ಗೊತ್ತಾಗ್ತಾ ಇದೆ ನಿತ್ಯ ಗೊತ್ತಾಗ್ತಾ ಇದೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದನ್ನು ಇನ್ನೊಂದನ್ನು ಬೆರೆಸಿ ತಿಳ್ಕೊಳ್ತಾ ಇದ್ದಾರೆ ಅದರ ಧರ್ಮವನ್ನು ಯುಷ್ಮತ್ ಪ್ರತಿ ಧರ್ಮವನ್ನ ವಿಷಯ ಧರ್ಮವನ್ನ ವಿಷಿ ನೋಡ್ತಾನೆ ವಿಷಯ ಧರ್ಮವನ್ನ ವಿಷಯದಲ್ಲಿ ನೋಡ್ತಾ ಆದ್ದರಿಂದ ಏನ್ ಹೇಳಿದ್ರು ಅಂದರೆ ಇದು ಇತರೇತರ ಭಾವ ಅನುಪಪತ್ತವು ಒಂದು ಧರ್ಮ ಇನ್ನೊಂದಕ್ಕೆ ಆಗೋದಿಲ್ಲ ಆದ್ರಿಂದ ಒಂದು ಇನ್ನೊಂದು ತಿಳ್ಕೊಳಕ್ ಸಾಧ್ಯವೇ ಇಲ್ಲ ಆದ್ದರಿಂದ ಹಾಗಿದ್ದರೂ ಒಂದ್ರಲ್ಲಿ ಒಂದನ್ನು ತಿಳ್ಕೊಳ್ತಾ ಇರೋದ್ರಿಂದ ಅದು ಅಧ್ಯಾಸ ಅಧ್ಯಾಸ ಏನು ಅಂದರೆ ಮಿಥ್ಯಾ ಭವಿ ಯುಕ್ತಂ ಅಧ್ಯಾಸ ಮಿಥ್ಯಾ ಭವಿತು ಯುಕ್ತಂ ಅಂದರೆ ಅಧ್ಯಾಸ ಅನ್ನೋದು ಮಿಥ್ಯಾ ಜ್ಞಾನ ಅಂತ ಅರ್ಥ ನೀವು ಇನ್ನು ಮುಂದಕ್ಕೆ ಮಿಥ್ಯಾ ಅನ್ನೋ ವಿಷಯ ಚರ್ಚೆ ಬಂದಾಗ ತುಂಬ ಎಚ್ಚರಿಕೆ ಅಂತ ಕೇಳಬೇಕಾಗುತ್ತೆ ಥರ ಇಲ್ಲಿ ಅಧ್ಯಾಸವನ್ನು ಮಿಥ್ಯಾಜ್ಞಾನ ಅಂತ ಹೇಳಿದೆ ಅಧ್ಯಾಸ ಮಿಥ್ಯಾಭೂತ ಅಧ್ಯಾಸ ಅಂದ್ರೇ ಮಿಥ್ಯಾಜ್ಞಾನ ಅಂತ ಅಂದ್ರೇನು ನಾನು ಪಡ್ಕೊಂಡಿರೋ ಜ್ಞಾನ ತಪ್ಪು ಅಂತ ನಾನು ಪಡ್ಕೊಂಡಿರೋ ಜ್ಞಾನ ತಪ್ಪು ನನ್ನ ಬಗ್ಗೆ ನಾನೇ ಇಲ್ಲಿ ನೋಡಿ ಹೇಳಿ ಒಂದ್ಸಲ ಯುಷ್ಮಸ್ಮತ್ ವಿಷಯ ವಿಷಯವಿಷಯಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವ ಅನುಪತ್ತವು ಸಿದ್ಧಾಯ ಸಿದ್ಧವಾಗಿದೆ ನಮಗೆ ಗೊತ್ತು ನಮ್ಮ ಅನುಭೂತದಲ್ಲೇ ಇದೆ

यष्मत प्रत्येकोचरस्य विषयस्य तद् धर्माणां च अध्यासा तद्विपर्ययेणा अत्र अधिक विरुद्धवागी तद्विपर्ययेणा विषयेनः तद् धर्माणां च विषये ಮಿಥ್ಯಾಭವಿ ಯುಕ್ತಂ ಅಂದರೆ ಅದರ ಧರ್ಮವನ್ನು ಇಲ್ಲಿ ನೋಡೋದು ಅದಕ್ಕೆ ವಿರುದ್ಧವಾಗಿ ಇದರ ಧರ್ಮನ ಅದರಲ್ಲಿ ನೋಡೋದು ಎರಡೂ ಪೂರ್ತಿ ಮಿಥ್ಯೆ ಪುನಃ ಪುನಃ ಜ್ಞಾಪಕ ಮಾಡಿಕೊಳ್ಳಿ ಈ ಪದ ಎರಡು ಮಿಥ್ಯೆ ಅಂದ್ರೆ ಯಾವುದು ಎರಡು ವಿಷಯ ವಿಷಯಿ ಅಲ್ಲ ಎರಡು ಅಂದ್ರೆ ಎರಡು ಇದೆಯಲ್ಲ ಈ ಎರಡರಲ್ಲಿ ಇರೋ ಬೆರಿಕೆ ಜ್ಞಾನ ಇದೆಯಲ್ಲ ಬೆರಿಕೆ ಜ್ಞಾನ ಮಿಥ್ಯಾ ತುಂಬ ಅಲರ್ಟ್ ಆಗಿರಬೇಕು ಯಾಕಂದ್ರೆ ಪಲ್ಟಿ ಹೊಡೆದ್ಬಿಟ್ಟಿದ್ದಾರೆ ಸಾಧಾರಣ ಎಲ್ರೂನು ಎಲ್ಲೋ ಹೊಟ್ಟೋಗಿದೆ ನಾವು ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ರೆ ಮತ್ತೆಲ್ಲರಿಗೂ ಹೇಳ್ಕೊಂಡು ಹೋಗ್ಬಿಡ್ತು ಇಲ್ಲಾಗಿರೋದೇನು ಆ ವಿಷಯ ಅನ್ನೋದೂ ಇದೆ ನಾನು ಅನ್ನೋದು ಇದೀವಿ ಯಾರೂ ಇಲ್ಲ ಏನು ಇಲ್ಲ ಆದರೆ ಇವೆರಡನ್ನೂ ಬೆರೆಸಿ ತಿಳ್ಕೊಳ್ತಾ ಇದ್ದೀವಲ್ಲ ಅದು ಮಿಥ್ಯಾಜ್ಞಾನ ಅರ್ಥ ಆಗ್ತಾ ಇದೆಯಾ ಆದ್ದರಿಂದ ಈ ಅಧ್ಯವನ್ನು ಮಿಥ್ಯಾ ಭವಿತು ಯುಕ್ತಂ ಅಂತ ಕರ್ತದೆ ಆವಾಗಿ ನೋಡಿ ಭಾಷ್ಯಕಾರ ಕೊಟ್ಟಿರೋ ಒಂದೊಂದು ಪದವನ್ನು ನೀವು ಬಿಡದೆ ಅರ್ಥ ಮಾಡ್ಕೋಬೇಕು ಆವಾಗಲೇ ಗೊತ್ತಾಗ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇಂತಿದೆ ವಿರುದ್ಧ ದಿಕ್ಕು ಅಂತ ಅಂದ್ಕೊಂಡೇನು ಮೊದಲನೇದರಲ್ಲಿ ವಿಷಯದ ಅಧ್ಯಾಸ ವಿಪರ್ಯಣ ಅಂದರೆ ವಿಷಯೀಯ ಅಧ್ಯಾಸ ವಿಷಯದಲ್ಲಿ ಎರಡೂ ಆಗ್ತಾ ಇದೆ ಗೊತ್ತಾ ಇವಾಗ ವಿಷಯದ ಅಧ್ಯಾಸ ಇಲ್ಲಿ ಅಂದರೆ ಎಲ್ರಿಗೂ ಗೊತ್ತು ವಿಷಯ ಅಂದರೆ ಗಂಡಸು ಇದು ಆದರೆ ನಾನು ಗಂಡಸು ಅಂತ ಇದ್ದಾನೆ ಹೆಂಗಸು ಆದರೆ ನಾನು ಹೆಂಗಸು ಅಂತ ಇದ್ದೇನೆ ಗೊತ್ತ ಇದು ಕುಂಟಾಗಿದ್ದರೆ ನಾನು ಕುಂಟ ಅಂತಾನೆ ಅಲ್ವ ಇದು ಒಂದು ಏನಂದರೆ ಓ ಈ ಧರ್ಮಗಳನ್ನ ವಿಷಯದಲ್ಲಿ ಹಾಕೋದು ಏನು ವಿಷಯ ಧರ್ಮ ಏನಿದೆ ಅಲ್ಲಿ ಏ ಎರಡಿದೆ ಮೂರಿದೆ ಜ್ಞಾತಕರ್ತಾ ಭೋಗ್ತಾ ಅಂತಿದೀ ಆನಂದವಾಗಿ ಇರೋದು ಅಂತಿದೆಯೋ ಅಲ್ವಾ ಇವಾಗ ಇಲ್ಲಿ ಓ ಅವನೇನು ಇದ್ದಾನೆ ಅಂದರೆ ಬುದ್ಧಿ ಇದ್ರೇ ನಾನು ಜ್ಞಾತ ಇದು ನಾನು ಜ್ಞಾತ ಅಲ್ವೇ ಅಲ್ಲ ಅದಕ್ಕೋಸ್ಕರ ಜ್ಞಾತ ಅಂದರೆ ಆ ಜ್ಞಾತರ ಧರ್ಮವನ್ನು ಹಾಕ್ತಾ ಇದ್ದಾರೆ ಅಂದರೆ ಬುದ್ಧಿ ಅನ್ನೋ ಜಡ ಅದು ಜ್ಞಾತ ಹೇಗಾಗುತ್ತೆ ಗೊತ್ತಾಯ್ತಾ ಹಾಗೆಯೇ ಅವನು ಅವನೊಬ್ಬರೇ ಇರುವಾಗ ತಾನು ಪಾಡ್ತಾನೆ ಹಾಗೆ ಇದೇ ಇದ್ದಾನೆ ಸುಖವಾಗಿದ್ದಾನೆ ಆದರೆ ಸುಖವನ್ನು ಅಲ್ಲಿ ನೋಡ್ತಾ ಇದ್ದಾನೆ ಋಷಿಯಲ್ಲಿ ನೋಡ್ತಾ ಇದ್ದಾನೆ ಗೊತ್ತಾಯ್ತಾ ಅಂದ್ರೇನು ಇವನ ಧರ್ಮಗಳನ್ನ ಅದರ ಮೇಲೂ ಹಾಕ್ತಾ ಇದ್ದಾನೆ ಎರಡೂ ತಪ್ಪೆ ಎರಡೂ ತಪ್ಪೆ ಗೊತ್ತಾಯ್ತಾ ಒಂದು ಕೇಳಿ ತಥಾಪಿ

ಲೋಕವ್ಯವಹಾರ ಆಯ್ತಲ್ವಾ ನೋಡಿ ತಥಾಪಿ ಅಂದ್ರೆ ಅಂದರೆ ಚೆನ್ನಾಗಿ ಗೊತ್ತಿದೆ ನಿತ್ಯವೂ ಅನುಭವಿಸ್ತಾ ಇದ್ದಾನೆ ಬೇರೆ 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 ಅಲ್ಲಿ ಆನಂದ ಇದೆ ಇಲ್ಲಿ ದುಃಖ ಇದೆ ಅದು ಪ್ರಕಾಶ ಇದು ಜಡ ಗೊತ್ತು ಯಾರಿಗೂ ರೀ ಇದು ಎಲ್ರಿಗೂ ಗೊತ್ತು ತಥಾಪಿ ಗೊತ್ತಿದ್ದರೂ ಕೂಡ ಹಿಂದಿನ ವಾಕ್ಯ ಏನು ಎರಡನ್ನೂ ಪೂರ್ತಿ ಬೇರೆ ಬೇರೆ ತಮ್ಮ ಪ್ರಕಾರ ವಿರುದ್ಧ ಸ್ವಭಾವ ಅಂತ ಇದೆ ವಿರುದ್ಧ ಸ್ವಭಾವದು ಹಾಗಿದ್ರು ಇದು ಗೊತ್ತಿದ್ರು ಕೂಡ ಮಾಡಿದ್ದಾರೆ ಅಂದ್ರೆ ಅನ್ಯೋನ್ಯಸ್ಮಿನ್ ಅನ್ಯೋನ್ಯ ಈ ಬೇರೆ ಬೇರೆ ಇದೆಯಲ್ಲ ಇದರಲ್ಲಿ ಅದೊಂದು ಧರ್ಮಿ ಇದೊಂದು ಧರ್ಮಿ ಧರ್ಮಿ ಅಂದ್ರೆ ಏನು ಗೊತ್ತೇನೋ ಧರ್ಮವುಳ್ಳದ್ದು ಧರ್ಮಿ ವಿಷಯ ಅನ್ನೋದು ಧರ್ಮಿ ಅದರ ಧರ್ಮಗಳು ಬೇಕಾದಷ್ಟಿದೆ ಅದು ಗಂಡಸು ಹೆಂಗಸು ನಪುಂಸಕ ಕಪ್ಪಗಿದೆ ಕೆಂಪಗಿದೆ ಕುಳ್ಳಗಿದೆ ಎತ್ತರಿಕಿದೆ ಏನೇನೋ ಇದೆ ಇಲ್ಲಿ ಏನು ಅಂದರೆ ಜ್ಞಾತ ಕರ್ತ ಭೋಕ್ತ ಆನಂದವಾಗಿದೆ ಇವೆಲ್ಲ ಇದೆ ಬರ್ಮಿಗಳು ಅಲ್ಲಿಗೆ ಹೀಗಿದ್ರು ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತ ಅದನ್ನು ಇದು ಅಂತ ತಿಳ್ಕೊಳ್ತಾನೆ ಇದನ್ನು ಅದು ಅಂತ ತಿಳ್ಕೊಳ್ತಾನೆ ಅಥವಾ ಕೆಲಸ ಏನು ಮಾಡ್ತಾನೆ ಓ ಅದ್ರ ಧರ್ಮಗಳ್ನ ಇಲ್ಲಿ ನೋಡ್ತಾನೆ ಇದರ ಧರ್ಮಗಳು ಅದ್ರಲ್ಲಿ ನೋಡ್ತಾನೆ ಧರ್ಮಗಳನ್ನ ಬೇಕೆ ಮಾಡ್ತಾನೆ ಸಲ ಧರ್ಮೀನೇ ಬೇರೆ ಬೇರೆ ಮುಂದೆ ತಿಳ್ಕೊಂಬಿಡ್ತಾರೆ ಗೊತ್ತಾಯ್ತಾ ತಿಳ್ಕೊಳ್ತಾ ಇರೋ ಏನಾಗ್ತಾ ಇದೆ ಅಂದರೆ ಯಾಕಾಗ್ತಾ ಇದೆ ಈತರೆ ತರ ಅವಿವೇಕೇನ ಅಂದ್ರೆ ಇದನ್ನು ವಿಂಗಡಿಸಿ ತಿಳ್ಕೊಂಡಿಲ್ಲ ವಿವೇಕ ಅಂದ್ರೆ ಏನು ಗೊತ್ತೇನೋ ವಿಂಗಡಿಸಿ ತಿಳ್ಕೊಳ್ಳೋದು ಅಂತ ವಿವೇಕ ಅಂದ್ರೆ ಅದೇ ಅರ್ಥ ವಿವೇಕ ಅಂದರೆ ಬರೀ ಬುದ್ಧಿವಂತಿಕೆ ಅಂತಲ್ಲ ಬುದ್ಧಿವಂತಿಕೆಯಲ್ಲೂ ಇದೆ ಬುದ್ಧಿವಂತಂದರೆ ಸರಿ ತಪ್ಪು ಅನ್ನೋದನ್ನು ವಿಂಗಡಿಸಿ ತಿಳ್ಕೊಳ್ಳೋದು ಸಾಮರ್ಥ್ಯ ಹಾಗೆ ಇಲ್ಲೂ ಅದು ಬೇರೆ ಇದು ಬೇರೆ ಅಂತ ವಿಂಗಡಿಸಿ ತಿಳ್ಕೊಳ್ಳದೆ ಇತರೇತರ ಅವಿವೇಕೇನ ಏನು ಮಾಡ್ತಾ ಅಂದರೆ ಅತ್ಯಂತ ವಿವಿಕ್ತೆಯೋಹೋ ಪೂರ್ತಿ ಬೇರೆ ಬೇರೆ ಇದೆ ಅತ್ಯಂತ ವಿವ್ಯಕ್ತಯೋ ಅದನ್ನು ಧರ್ಮಧರ್ಮಿಣೋ ಇದನ್ನು ಮಿಥ್ಯಾಜ್ಞಾನ ನಿಮಿತ್ತ ಈ ಮಿಥ್ಯಾಜ್ಞಾನದಿಂದ ಅಧ್ಯಾಸದಿಂದ ಏನು ಮಾಡ್ತಾ ಇದ್ದಾನೆ ಎರಡನ್ನೂ ಬೆರೆಸ್ತಾ ಇದ್ದಾನೆ ಮಿಥಿನೀಕೃತ್ಯ ಅಹಂ ಇದಂ ಮಮೇದಂ ಇದು ನಾನು ಇದು ನಂದು ಅಲ್ಲಿಂದು ಅಂತ ಮಾತಾಡ್ತಾ ಇದ್ದಾನೆ ಇದು ನೈಸರ್ಗಿಕೋ ಎಂಬ ಲೋಕವ್ಯವಾಹ ನೈಸರ್ಗಿಕ ಅಂದರೆ ಯಾರು ಹೇಳ್ಕೊಳ್ಳಿಲ್ಲ ಸ್ವಭಾವವಾಗಿದೆ ಲೋಕವ್ಯವಹಾರ ನೋಡಿ ಮುಂದಕ್ಕೆ ಹೋಗ್ತೀನಿ ಈಗ ಇಲ್ಲಿ ಒಂದು ಪದ ಇದೆ ಸತ್ಯಾನೃತೆಯ ಮಿಥುನೀಕೃತ್ಯ ಅಂತಿದೆ ಸತ್ಯಾನೃತ ಮಿಥುನೀಕೃತ್ಯ ಅಂದ್ರೇನು ವಿಷಯ ವಿಷಯಿ ಎರಡಿದೆ ಇದು ಸತ್ಯ ಅನೃತಗಳ ಮಿಥುನೀಕರಣ ಆಗಿದೆ ಅಂದರೆ ಬೆರಕೆ ಆಗಿದೆ ಇವಾಗ ನೋಡಿ ಸತ್ಯ ಅಂದರೆ ಏನು ಅಸತ್ಯ ಅಂದರೆ ಏನು ಇವೆರಡೂ ಸತ್ಯ ಬೆರಕೆ ಆಗ್ತಾ ಆಗ್ತಾಯಿದೆ ಅಂದರೆ ಯಾವುದು ಸತ್ಯ ಯಾವ್ದು ಅಸತ್ಯ ಅಂತ ನೋಡಿ ಚೆನ್ನಾಗಿ ಇಟ್ಕೊಳ್ಳಿ ನಾನು ಮಾತಾಡೋ ಪದ ಒಂದು ಮರಿಬಾರ್ದು ನೀವು ನಾನು ಸುಮ್ಮನೆ ಏನೋ ಒಂದು ಮಾತು ಅಂತ ಆಡ್ತಾ ಇಲ್ಲ ಒಂದೊಂದು ಪದವರು ಅದು ಇದ್ದರೆ ಮುಂದಕ್ಕೆ ಹೋಗ್ಬೋದು ಇದ್ದರೆ ಆಗೋಲ್ಲ ಆವಾಗಲೇ ಉಪಯೋಗಿಸೋದು ಸತ್ಯ ಮಿಥು ಸತ್ಯ ಅನೃತ ಅಂದರೆ ಅಸತ್ಯ ಅಂತೂ ಎರಡಿದೆ ಒಂದೊಂದರ ಅರ್ಥ ಏನು ಅದು ಸ್ಪಷ್ಟ ಆಗಬೇಕು ಎರಡನೇದೇನೋ ಇವ್ರು ಬರಕೆ ಮಾಡ್ತಾ ಇದ್ದೀರಂದ್ರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಬೇಕೆ ಆಗಬೇಕು ತೀರ್ಮಾನಬೇಕು ಆಯ್ತಾಯ್ತಾ ಅದರಿಂದ ಇವಾಗ ಅದನ್ನು ಶುರು ಮಾಡ್ತೀನಿ ಸತ್ಯ ಅಂದರೆ ಭಾಷ್ಯಕಾರ ಹೇಳಿರ್ತಕ್ಕಂತಹದ್ದನ್ನೇ ಹೇಳ್ತೀನಿ ಯಾವಾಗಲೂ ಅದೇ ನಿಯಮ ಭಾಷಿಕಾರ ಏನು ಹೇಳಿದಾರೋ ಅದನ್ನು ಚಾಚು ತಪ್ಪದೆ ಬಾಯಿ ಮುಚ್ಕೊಂಡು ಒಪ್ಕೊಳ್ಳೋದೊಂದೇ ನನ್ನ ಕೆಲಸ ಸತ್ಯ ಅಂದರೆ ಭಗವಂತರು ಏನು ಹೇಳಿದೆ ಅದನ್ನೇ ತಿಳ್ಕೊಳ್ಳಿ ಸಲ ಹೇಳ್ತೀನಿ ಹೇಳ್ರಿ ಹೇಳಿ ಯದ್ರೂಪೇಣ ಎಶ್ಚಿತಮ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ ಅದೇನಂತ ನೋಡಿ ಯಾವುದೋ ಏನಾದರೂ ವಸ್ತು ಇದ್ಕೊಳ್ಳಿ ಅದು ನಾನು ಇವಾಗ ನೋಡಿದೆ ಒಂದ್ ಥರ ಇದೆ ಇನ್ನು ಯಾವಾಗಲಾದರೂ ನೋಡ್ಕೊಳ್ಳಿ ಅದೇ ಥರ ಇದೆ ಅಂದ್ರೆ ನೀವು ಯಾವಾಗ ನೋಡಿದ್ರು ಯಾವಾಗ ತಿಳ್ಕೊಂಡ್ರು ಅದು ಒಂದೇ ಥರ ಇರುತ್ತೆ ಯದ್ರೂಪೇಣ ಅಂದರೆ ಅಂದ್ರೆ ಸಲ ನಿಶ್ಚಯ ಆಗೋಯ್ತು ಇದು ಈ ತರದ್ದು ಅಂತ ಆಮೇಲೆ ಯಾವಾಗ ಮಾಡಿದ್ರು ಮಾಡಿದ್ರೆ ಹಾಗೆ ಅದೇ ಇರುತ್ತೆ ಆವಾಗ ಆ ವಸ್ತುವಿನ ಲಕ್ಷಣವನ್ನು ಸತ್ಯ ಅಂತಾರೆ ಅಲ್ಲಿಗೆ ಸತ್ಯ ಅಂದರೆ ಏನಾಯಿತು ಚೆನ್ನಾಗಿ ನೆಪ ಕಟ್ಕೊಳ್ಳಿ ಯಾವುದು ಬದಲಾಯಿಸೋದಿಲ್ಲೋ ಅದು ಅಂತಾಯಿತು ನಾವು ಒಮ್ಮೆ ತಿಳ್ಕೊಂಡಾಗ ಹೇಗಿರುತ್ತೋ ಯಾವಾಗಲೂ ಹಾಗೆ ಇರ್ತದೋ ಅದು ಬದಲಾಯಿಸೋದಿಲ್ಲ ಅದನ್ನು ಸತ್ಯ ಅಂತಾರೆ ಅರ್ಥ ಆಗ್ತಾ ಇದೆಯಾ ಎನ್ನು ನೋಡಿ ಯದ್ರೂಪೇಣ ಎಶ್ಚಿತ ತದ್ರೂಪಿಚರತ್ ತನೃತ ಅಂದ್ರೆ ಒಂದ್ಸಲ ಅಂತರ ನಿಶ್ಚಯಿತು ಆಮೇಲೆ ಇನ್ನೊಂದು ಸಲ ನೋಡಿದಾಗ ಬದಲಾಯಿಸ್ಬಿಟ್ಟಿತ್ತು ಆವಾಗ ಅದನ್ನ ನಾವು ಅಸತ್ಯ ಅಂತೀವಿ ಅನೃತ ಅಂತೀವಿ ಅನೃತ ಅಸತ್ಯ ಎರಡೂ ಒಂದೆ ಅಲ್ಲಿಗೆ ತಾತ್ಪ್ಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಸತ್ಯ ಅಂದರೆ ಬದಲಾಯಿಸದೇ ಇರೋದು ಅಂತ ಅಸತ್ಯ ಅಂದರೆ ಬದಲಾಯಿಸೋದು ಅಂತ ಅಸತ್ಯ ಅನ್ನೋದಕ್ಕೆ ಇದೇ ಅರ್ಥ ಇದನ್ನ ಬಿಟ್ಟು ಬೇರೆ ಹೇಳಬಾರ್ದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಅಸತ್ಯ ಅನ್ನೋ ಪದಕ್ಕೆ ನಿಮ್ಮ ನಿಮ್ಮ ಕಲ್ಪನೆಯೇ ಏನಾದ್ರು ಮಾಡ್ಕೊಳ್ತಾ ಹೋಗಬೇಡಿ ಅಕಸ್ಮಾತ್ ಏನಾದರೂ ಇಟ್ಕೊಂಡಿದ್ರು ಕೂಡ ಬೇರೆ ಆ ಸಂದರ್ಭ ಬಂದಾಗ ಹೇಗೆ ತಪ್ಪು ಅಂತ ತೋರಿಸ್ತೀನಿ ಆದರೆ ತಿದ್ದಕೊಳ್ದೇ ಇರೋದು ಇದೊಂದೇ ಸತ್ಯದ ಡೆಫಿನೇಷನ್ ಇದೆಯಲ್ಲ ಅದು ಸತ್ಯ ಅನೃತದ ಡೆಫಿನೇಷನ್ ಇದೆಯಲ್ಲ ಅದು ಸತ್ಯ ಬದಲಾಯಿಸಲ್ಲ ಇವಾಗ ಹೇಗೆ ಹೇಳಿದ್ರು ಹಾಗೆ ಇರುತ್ತೆ ಅರ್ಥ ಈಗ ನೋಡಿ ಇವಾಗ ಏನು ಹೇಳಿದ್ದಾರೆ ವಿಷಯ ವಿಷಯಿ ಅನ್ನುವಾಗ ಸತ್ಯ ಅನೃತಗಳ ಮಿಥುನೀಕರಣ ಅಂದ್ರೆ ಮಿಥುನೀಕರಣ ಅಂದರೆ ಬೆರಿಕೆ ಅಂತದಾ ಈ ಬೆರಿಕೆ ಅನ್ನೋದ್ರೆ ಮಿಥ್ಯಾಜ್ಞಾನ ಅನ್ನುವಾಗ ಎರಡು ವಿಷಯಗಳು ಬರಿಕೆ ಆಗಿದೆ ಅದೇ ಮಿಥುನೂ ಆಗಿದೆ ಅದನ್ನು ಮಿಥ್ಯಾ ಜ್ಞಾನ ಅಂತಾರೆ ಒಂದು ಸರಿಯಾಗಿರೋದು ಇನ್ನೊಂದು ತಪ್ಪಾಗಿರೋದು ಅದು ಎರಡನ್ನ ಬೆರೆಸ್ಬಿಟ್ಟಿದೆ ಒಂದು ಸತ್ಯ ಅಂತ ಗೊತ್ತಾಯ್ತಾ ಈಗ ಸರಿಯಾಗಿ ನೋಡಿ ಇವಾಗ ವಿಷಯ ವಿಷಯಿ ಎರಡು ತಾನೇ ಬಾಯಿದೆ ಇದರಲ್ಲಿ ಅಸತ್ಯ ಅನ್ನೋದು ವಿಷಯಾನೋ ವಿಷಯೀನೋ ಹೇಳಿ ನೀವೇ ಹೇಳಿ ವಿಷಯ ಮುಂದಕ್ಕೆ ಹೇಳಿ ಈ ಎರಡರಲ್ಲಿ ಸತ್ಯ ಆಗಿರೋದು ಯಾವುದು ನೋಡಿ ಯಾತಕ್ಕೆ ಕಾರಣ ಗೊತ್ತಾಗ್ತಾ ಇದೆ ತಾನೆ ಕಾರಣ ಗೊತ್ತಿದ್ಕೊಂಡೆ ತಾನೇ ಹೇಳ್ತಾ ಇದ್ದೀರಾ ಕಾರಣ ಯಾಕೆಂದರೆ ಸುಸುತ್ತಿನಲ್ಲಿರ್ತಕ್ಕಂಥ ತಾನೂ ತಾನು ಚಿಕ್ಕನ್ನಲ್ಲಿ ನಿದ್ದೆ ಮಾಡ್ದಾಗ್ಲೂ ಒಂದೇ ಯೋಗ್ ಮಾಡಿದಾಗಲೂ ಒಂದೇ ವಾರ ದಿಕ್ಕದಲ್ಲಿ ಮಾಡಿದಾಗಲೂ ಒಂದೇ ಏನಪ್ಪ ಬಸ್ನಲ್ಲಿ ಕುತ್ಕೊಂಡು ಮಾಡಿದಾಗಲೂ ಒಂದೇ ಪ್ಲೇನ್ ನಲ್ಲಿ ಕುತ್ಕೊಂಡು ಮಾಡಿದಾಗಲೂ ಒಂದೇ ಉಪನ್ಯಾಸದಲ್ಲಿ ಕೂತಾಗ ಮಾಡೋದು ಒಂದೇ ಅಂತ ಹೇಳ್ಬೋದು ಮತ್ತೆ ಗೊತ್ತಾಯ್ತಾ ಗಂಡಸ್ ಮಾಡಿದ್ರು ಒಂದೇ ಹೆಂಗಸ್ ಮಾಡಿದ್ರು ಒಂದೇ ಬಡವ ಮಾಡಿದ್ರು ಒಂದೇ ಯಾರು ಮಾಡಿದ್ರು ಒಂದೇ ತಾನೆ ಆ ನಾನು ಅನ್ನೋ ವಿಷಯ ಯಾವುದಿದೆಯೋ ಆ ನಾನು ಅನ್ನೋ ವಿಷಯ ಅದು ಬದಲಾಯಿಸಿದೆಯಾ ಬದಲಾಯಿಸಿದ್ಯಾ ಅರ್ಥ ಆಗ್ತಾ ಇದೆಯಾ ಆದ್ದರಿಂದ ಈ ನಾನು ಅನ್ನೋದು ಸತ್ಯ ಅಸ್ಮತ್ ಪ್ರತ್ಯ ಗೋಚರ ಯಾವುದಿದೆಯೋ ಗೋಚರ ಒಂದು ವಿಷಯ ಅದು ಅಸ್ಮತ್ ಪತ್ಯ ಗೋಚರ ಅಂದರೆ ಅದೊಂದು ವಿಷಯ ನಾನು ಅನ್ನೋದು ಆ ನಾನು ಅನ್ನೋ ವಿಷಯ ಅದು ವಿಷಯ ಅಂತ ಕರಿತಾ ಇದ್ದೀನಿ ಎಚ್ಚರಿಕೆ ಅಂತ ಇದೆ ಈ ನಾನು ಅನ್ನೋದು ಸತ್ಯ ನೀನು ಅಲ್ಲಿರೋ ವಸ್ತುಗಳು ಅನ್ನೋದು ಅಸತ್ಯ ಎಲ್ಲ ಏನೇನಿದ್ರೆ ಅದೆಲ್ಲ ಅಸತ್ಯವೇ ಸ್ಪಷ್ಟವಾಯ್ತಾ ನಿಮಗೆ ಅಲ್ಲಿಗೆ ಇಷ್ಟೊತ್ತು ಅಲ್ಲಿ ಹೇಳಿದ್ರಲ್ಲ ಅದು ಯುಷ್ಮತ್ತು ನೀನು ಅಸ್ಮತ್ತು ಅದು ವಿಷಯ ಇದು ವಿಷಯ ಅದು ತಮಸ್ಸು ಇದು ಪ್ರಕಾಶ ಇವಾಗ ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಏನಂದ್ರೆ ಅದು ಅಸತ್ಯ ನೀನು ಸತ್ಯ ಇಷ್ಟು ವ್ಯತ್ಯಾಸ ಇದೆ ಸತ್ಯ ಅನ್ನೋದ ಬರಿಕೆ ಮಾಡಿ ತಿಳ್ಕೊಳ್ತಾ ಇದ್ದಾನೆ ಸ್ಪಷ್ಟವಾಗಿ ಗೊತ್ತಾಯ್ತ ಅವಾಗ ಚೆನ್ನಾಗಿ ತಿಳ್ಕೊಳ್ಳಿ ಅಧ್ಯಾಸ ಅಂದರೆ ವಿಷಯಗಳು ಎರಡು ಯಾವುದು ಅನ್ನೋ ಸ್ಪಷ್ಟವಾಗಿರಲಿ ನಿಮಗೆ ಏನೇನೋ ನಮಗೆ ಗೊತ್ತಿಲ್ಲ ಇರೋ ವಿಷಯಗಳೆಲ್ಲ ಒಂದು ಸೇರ್ಕೊಂಡಿಲ್ಲ ಇಲ್ಲಿ ಈ ವಾಕ್ಯದಲ್ಲಿ ಎಲ್ಲ ವಿಷಯಗಳು ಒಂದೊಂದು ಪದವೂ ನಮಗೆ ಗೊತ್ತಿರೋದೆ ಅದೇ ವೈಶಿಷ್ಟ್ಯ ಇಲ್ಲಿ ನನ್ನ ದೋಷ ಎಲ್ಲಾಗಿದೆ ಅಂತನ್ನೋದನ್ನು ನನಗೆ ತೋರಿಸ್ಕೊಡ್ತಾ ಇದ್ದಾರೆ ನನ್ನಲ್ಲಿ ನಾನೇ ದೋಷ ಮಾಡ್ಕೋತಾ ಇದೀನಿ ನನಗೆ ಸ್ಪಷ್ಟವಾಗಿ ಎತ್ತಿ ತೋರಿಸ್ತಾ ಇದ್ದಾರೆ ಶಂಕರರು ಅದು ಅವರ ಮಹಾತ್ಮೆ ಅದು ಏನು ಸುಮ್ಮನೆ ಒಂದಿಷ್ಟು ವಿವೇಕ ಇದ್ದರೆ ಸಾಕು ಮಹಾಬುದ್ಧಿವಂತ ಬೇಕಾಗಿಲ್ಲ ಇವಾಗ ಯಾರಾದರೂ ಗೊತ್ತಾಗಲ್ಲವೇನಪ್ಪ ಯಾರಿಗಾದರೂ ಗೊತ್ತಾಗುತ್ತೆ ಹೇಳಿದುಕೊಡ್ಲೆ ಇವಾಗ ಇವೇರನ್ನ ತಿಳ್ಕೊಳ್ಳೋದಕ್ಕೆ ಏನು ಮಹಾಬುದ್ಧಿ ಓದಿರ್ಬೇಕೇನ್ರಿ ಏನೇನೋ ಶಾಸ್ತ್ರ ಎಲ್ಲ ಓದಿರ್ಬೇಕಾ ಏನೂ ಇಲ್ವಲ್ಲ ಆದ್ರಿಂದ ಸತ್ಯನೇ ಮಿಥಿನೀಕೃತ್ಯ ಅಹಮಿದಂ ಮಮೇದಂ ಗೊತ್ತಾ ಅದನ್ನ ನಾನೇ ಧರ್ಮಿ ಎರಡು ಸೇರಿಸ್ಬಿಟ್ರೆ ಅಹಮಿದಂ ಗೊತ್ತಾ ಬರೀ ಧರ್ಮವನ್ನು ನೋಡ್ತಾ ಇದ್ರೆ ಅವಾಗ ಮಮೇದಂ ಅಂತ ಬರುತ್ತೆ ಇನ್ನೊಂದು ಅಂತ ಎಲ್ಲ ಬರುತ್ತೆ ಇದು ಯಾರು ಕಲಿಸಿದ್ದಲ್ಲ ಅರ್ಥ ಇವಾಗಿಲ್ಲ ನೋಡಿ ಮಿಥ್ಯಾಭವಿತ ಯುಕ್ತಮ್ ಅಂದಾಗ ಅಲ್ಲಿ ಏನು ಹೇಳಿರೋದು ಅಧ್ಯಾಸ ಅನ್ನೋದು ಮಿಥ್ಯಾ ಜ್ಞಾನ ಅಂತ ಹೇಳಿದ್ದಾರೆ ಅಂದರೆ ಅಂದ್ರೆ ಜ್ಞಾನ ಅಂದರೆ ಏನು ಅಂತ ಇನ್ನೊಂದು ಸ್ವಲ್ಪ ಸ್ಪಷ್ಟ ತಿಳ್ಕೊಳ್ಳಿ ಎರಡು ವಸ್ತುಗಳಿದೆ ಇಲ್ಲಿ ಈ ಎರಡರಲ್ಲಿ ಬೆರಿಕೆ ಮಾಡಿರೋ ಜ್ಞಾನವನ್ನ ಮಿಥ್ಯಾ ಅಂತ ಹೇಳಿದೆ ವಸ್ತುಗಳನ್ನ ಮಿಥ್ಯಾ ಅಂತ ಹೇಳಿಲ್ರಿ ರಾಮಚಂದ್ರ ಸತ್ಯ ಅನೃತುಗಳನ್ನ ಬೆರಿಕೆ ಮಾಡ್ತಾ ಇದ್ದೀನಿ ಅನ್ನುವಾಗ ಅಸ್ಮತ್ತು ಇದೆ ಯುಷ್ಮತ್ತು ಇದೆ ಇದೂ ಇದೆ ಅದೂ ಇದೆ ಎರಡೂ ಇದೆ ಎರಡನ್ನು ಬೆರೆಸಿರೋದು ಮಿಥ್ಯಾ ಜ್ಞಾನವೇ ಅದು ಮಿಥ್ಯ ಇದು ಮಿಥ್ಯಾ ಅಂತಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕು ನೀವು ಇವಾಗ ಎರಡು ಇದ್ದರೆ ತನಪ್ಪ ನಾವು ತಪ್ಪು ಆಗೋದು ತಪ್ಪು ತಿಳುವಳಿಕೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಎರಡಿದೆ ಒಂದು ಕಪ್ಪೆ ಚಿಪ್ಪು ಬೆಳ್ಳಿ ಹಗ್ಗ ಹಾವು ಹೌದಾನೆ ಬೆಳ್ಳಿ ಅಲ್ಲೆಲ್ಲ ಇರೋದು ಇಲ್ಲಿ ಅಲ್ಲಿರೋದು ಅದು ಈ ಬೆಳ್ಳಿ ಅಸ್ಮಾತ್ ಪರ್ತೀವಿ ಗೋಚರ ಕಪ್ಪೆ ಚಿಪ್ಪು ಯುಷ್ಮಾತ್ ಪರ್ತೀವಿ ಗೋಚರ ಅಲ್ಲೇನಪ್ಪ ಸರ್ಪನೂ ಹಾಗೆ ಇಲ್ಲಿರೋದು ಅಲ್ಲಿರೋದು ಏನು ಬೇಕೆ ಮಾಡ್ತಾನೋ ಇಲ್ವಾ ಗೊತ್ತಾಯ್ತಾ ಇಲ್ಲಿರೋದು ಅಂದರೆ ಹಾಗೆ ಇಲ್ಲೊಂದು ಹಾವಿದೆಯಾ ಅಂತಲ್ಲ ಇದೊಂದು ಒಂದು ಸ್ಮೃತಿ ಇದೆ ಗೊತ್ತಾಯ್ತಾ ಹಾ ಆ ಸ್ಮೃತಿ ಎಲ್ಲಿಂದ ಬಂತು ಹಾವಿದೆ ಅದನ್ನ ನೋಡಿದೀನಿ ಅದಕ್ಕೋಸ್ಕರ ಗೊತ್ತು ಅಷ್ಟೇ ಗೊತ್ತಾಯ್ತಾ ಇವಾಗ ಮಿಥ್ಯಾಭ್ಯಕ್ತಿ ಅಂದ್ರೆ ವಸ್ತುನೇ ಮಿಥ್ಯಾ ಅಂತ ಹೇಳಬಾರದು ನೋಡಿ ಹೇಳಬಾರದು ಅನ್ನೋದಕ್ಕೆ ಅತ್ಯಂತ ಪ್ರಬಲವಾಗಿರೋ ಯುಕ್ತಿ ಒಂದು ನೋಡಿ ಇಲ್ಲಿ ಇವಾಗ ಇವಾಗ ಸಾಧಾರಣ ಏನು ಹೇಳ್ತಾರೆ ಓ ವಿಷಯದ ಅಧ್ಯಸ ಇಲ್ಲಾಗಿದೆ ಆದ್ದರಿಂದ ಅದು ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ ಅಧ್ಯ ಅರೆ ಅತ್ಯಾಸ ಜ್ಞಾನ ಮಿಥ್ಯ ಅಂತ ಹೇಳ್ತಾ ಇರೋದು ಅದನ್ನು ಮಿಥ್ಯ ಅಂತ ಹೇಳಿಲ್ಲ ಆದರೂ ಹೇಳ್ಬಿಡ್ತಾರೆ ಅದು ಮಿಥ್ಯಾ ಅಂದ್ಬಿಟ್ರು ಅಂದರೆ ಅಧ್ಯಸ್ಥವಾದ್ದು ಯಾವುದರ ಅಧ್ಯಾಸ ಆಗಿದೆಯೋ ಅದು ಮಿಥ್ಯಾ ಅಂತ ಹೇಳಿಬಿಟ್ರು ಆಯ್ತೇನಪ್ಪ ಎಚ್ಚರಿಕೆಯಿಂದ ನೋಡಿ ಇವಾಗ ಇಲ್ಲಿ ಎರಡು ಅಧ್ಯಾಸಗಳಾಗ್ತಾ ಇದೆ ಅನ್ನೋದು ನೆನ್ಪಿಡಿ ಒಂದು ವಿಷಯದ ಅಧ್ಯಾಸ ವಿಷಯದಲ್ಲಿ ಎರಡನೇದು ವಿಷಯ ಅಧ್ಯಾಸ ವಿಷಯದಲ್ಲಾಗ್ತಾ ಇದೆ ಮೊದಲನೇ ಅಧ್ಯಾಯದಲ್ಲಿ ವಿಷಯ ಅಧ್ಯಸ್ಥ ಹತ್ತೆ ಅದನ್ನು ಮಿಥ್ಯ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ರೆ ಎರಡನೇ ಅಧ್ಯಾಯದಲ್ಲಿ ನಾನು ಅಲ್ಲಿ ಅಧ್ಯಸ್ತ ಆಗ ನಾನು ಮಿಥ್ಯ ಆಗ್ತೀನ ಎಲ್ರಿಗೂ ಗೊತ್ತಾಯ್ತಾ ಯಾರಿಗಾದ್ರೂ ಗೊತ್ತಾಗದಿದ್ರಿ ಒಂದು ಸ್ವಲ್ಪ ಕೈ ತೀಪ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಧ್ಯಸ್ಥವಾದ ಮಿಥ್ಯ ಅಂತಾರೆ ಅಂದ್ರೇನು ಇವಾಗ ಬೆಳ್ಳಿನ ನೋಡಿದೆ ಬೆಳ್ಳಿನ ನೋಡಿದ ಕೂಡಲೇ ಬೆಳ್ಳಿ ಮಿಥ್ಯಾ ಅಂದಿರ್ತಾರೆ ಬೆಳ್ಳಿ ಮಿಥ್ಯ ಅಂದ್ರೆ ಏನು ಗೊತ್ತೇನು ಅವ್ರಿಗೆ ಇಲ್ಲಿರೋ ಬೆಳ್ಳಿ ಮಿಥ್ಯ ಅಂತ ಹೇಳಿದ್ರೆ ಪರವಾಗಿಲ್ಲ ಆಗಲ್ಲ ಬೆಳ್ಳಿ ಮಿಥ್ಯ ಸರ್ಪ ಮಿಥ್ಯ ಏನೀ ಸರ್ಪ ಮಿಥ್ಯ ರೀ ಸರ್ಪ ಇದ್ದೇ ಇದೆಯಲ್ಲ ರೀ ಕಚ್ಚಿಸ್ಕೊಂಡು ಸಾಯ್ತಾರಲ್ರಿ ಅಧ್ಯಸ್ಥ ರೀ ಆ ಸರ್ಪ ಎಲ್ಲ ಅಧ್ಯಸ್ಥ ಆಗಿದೆ ಆ ಸರ್ಪ ಬ್ರಹ್ಮದಲ್ಲ ಅಧ್ಯಸ್ಥ ಆಗಿದೆ ಏನು ಇನ್ನೊಂದೇವ್ ಹೇಳ್ಬಿಡೋದು ಎಲ್ಲಿಂದ ಎಲ್ಲಿಗೆ ಓಟ್ ಹೌದಾಯಿತಾ ಇಲ್ಲಿ ಅದನ್ನ ನೀನು ಅಧ್ಯಸ್ತ ಅಂತ ಹೇಳಿ ಆದ್ದರಿಂದ ಮಿಥ್ಯಾ ಅಂತ ನಾನು ಹೇಳಿಬಿಟ್ರೆ ಅಂತ ಅಂತಿದೆಯಲ್ಲಪ್ಪ ಇನ್ನೊಂದು ಅಧ್ಯಾಸ ಇದೆಯಲ್ಲ ಆ ಅಧ್ಯದಲ್ಲಿ ಯಾವುದು ಅಧ್ಯಸ್ತ ತಾನೇ ನನ್ನ ವಿಷಯದಲ್ಲಿ ಅಧ್ಯಾಸ ಮಾಡಿದ್ದೀನಿ ಇವಾಗ ಅಧ್ಯಸ್ತ ನಾನೇ ಅದಕ್ಕೋಸ್ಕರ ನಾನು ಮಿಥ್ಯಾ ನಾನು ನಿಲ್ವೇ ಇಲ್ಲ ಅಂತ ಹೇಳ್ಬೋದೇನಪ್ಪ ಏನಪ್ಪ ಇವಾಗ ಗೊತ್ತಾಯ್ತ ಪ್ರತಿಯೊಬ್ಬರಿಗೂ ಮೊದಲನೇ ಅಧ್ಯಾಯದಲ್ಲಿ ಅದ ಅದನ್ನು ಮಿಥ್ಯಾ ಅಂತ ಹೇಳಿಬಿಟ್ರಿ ಆ ಎರಡನೇ ಅಧ್ಯಕ್ಷದ ನಾನು ಮಿಥ್ಯ ಅದು ಯುಷ್ಮಾತ್ ಪ್ರತಿಗೋಸ್ಕರ ಮಿಥ್ಯಾ ಅಸ್ಮತ್ ಪ್ರತಿ ಮಿಥ್ಯ ಅದು ಮಿಥ್ಯ ಇದು ಮಿಥ್ಯ ಇಲ್ವೇ ಇಲ್ಲ ಅದಕ್ಕೋಸ್ಕರ ಶೂನ್ಯ ಎಲ್ಲಿಗೆ ಹೋಯ್ತು ನೋಡಿ ಅರ್ಥ ಆಗ್ತಾ ಇದೆಯಲ್ಲ ಆದರೆ ಈ ಥರ ತಪ್ಪು ಕಲ್ಪನೆ ಯಾತಿಗೆ ಬಂತು ಅನ್ನೋದು ಇವಾಗಲೇ ಚರ್ಚೆ ಮಾಡೋಕ್ಕೆ ಹೋಗಬೇಡಿ ನಾನು ನಿಮಗೆ ನಿಧಾನವಾಗಿ ಹೇಳ್ತೇನೆ ಯಾವುದಕ್ಕೆ ಈ ಥರ ದೊಡ್ಡ ತಪ್ಪಾಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಕಾಲಕ್ರಮೇಣ ಗೊತ್ತಾಗುತ್ತೆ ಅವಸರ ಪಡಬೇಡಿ ಗೊತ್ತಾಯ್ತಲ್ಲ ಅದರಿಂದ ಇನ್ನೊಂದು ಸಲ ನೋಡಿ ಏನಪ್ಪ ಅಂದರೆ ಅಧ್ಯಸ್ಥವಾಗಿದೆ ಅಂತ ಹೇಳಿದ ಕೂಡಲೇ ಅಧ್ಯಸ್ಥ ಅಧ್ಯಸ್ಥ ಅಂದರೆ ಸರಿಯಾಗಿ ತಿಳ್ಕೊಳ್ಳಿ ಬೆಳ್ಳಿಯನ್ನು ನಾನು ಕಪ್ಪೆ ಮೇಲೆ ಬೆಳ್ಳಿ ನೋಡ್ತಾ ಇದ್ದೀನಿ ಆವಾಗ ಬೆಳ್ಳಿ ಮಿಥ್ಯಾ ಅಂತಾರೆ ಅದೇ ಅಧ್ಯಸ್ಥ ಅಲ್ಲಿ ಮಿಥ್ಯ ಅಂದರೆ ಹೀಗೆ ಇಟ್ಕೋಬೇಕು ಬೆಳ್ಳಿ ಮಿಥ್ಯ ಅಂದಾಗ ಅರ್ಥ ಅಂದರೆ ಇಲ್ಲಿ ಇಲ್ಲಿ ನಾನು ನೋಡ್ತಾ ಇರೋ ಬೆಳ್ಳಿ ಮಿಥ್ಯ ಇಲ್ಲಿ ನಾನು ನೋಡ್ತಾ ಇರೋ ಬೆಳ್ಳಿ ಮಿಥ್ಯ ಅಂತ ಹೇಳಿ ಯಾಕೆ ಅಲ್ಲಿ ಇಲ್ಲ ಇಲ್ಲದ ಇದ್ದರೂ ನಾನು ನೋಡ್ತಾ ಇದ್ದೀನಿ ಇಲ್ಲದೆ ಇದ್ರು ನಾನು ನೋಡ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ನೋಡ್ತಾ ಇರೋದು ಕಪ್ಪೆ ಚಿಪ್ಪೆ ನಾನು ತಿಳ್ಕೊಳ್ತಾ ಇರೋದು ಬೆಳ್ಳಿ ಹೌದಲ್ಲಪ್ಪ ಆದ್ದರಿಂದ ಅಲ್ಲೂ ಕೂಡ ಮಿಥ್ಯಾ ಅಂದರೆ ಯಾವ್ದು ಕೇಳಬೇಕು ಮಿಥ್ಯಾ ಜ್ಞಾನಕ್ಕೆ ಮಿಥ್ಯಾ ಅಂತ ಹೇಳ್ತಾ ಇರೋದು ವಸ್ತುಗಲ್ಲ ಐ ಹೋಪ್ ಆಲ್ ಯು ಆರ್ ಫಾಲೋಯಿಂಗ್ ಮತ್ತೈತಲ್ವಾ ಆದ್ದರಿಂದ ಅಧ್ಯಸ್ಥ ಮಿಥ್ಯಾ ಅಂತ ಕೇಳಿ 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 ಜಡ್ ಹಿಡಿದು ಹೋಗಿದೆ ಅದನ್ನು ನೀವು ಚೆನ್ನಾಗಿ ಕದಲ್ಸ್ದೊರ್ತು ಮುಂದಕ್ಕೆ ಹೋಕಾಗಲ್ಲ ಅಧ್ಯಸ್ಥ ಮಿಥ್ಯ ರೀ ಅಧ್ಯಾಸಾ ಮಿಥ್ಯ ಅಧ್ಯಸ್ಥವಾದ ವಸ್ತು ಮಿಥ್ಯಾ ಅಂದರೆ ವಸ್ತು ಮಿಥ್ಯಾ ಅಂದರೆ ಇಲ್ಲದೇ ಇದ್ರು ನೋಡ್ತೀನಿ ಅಂತ ಇಲ್ಲಿ ನೋಡ್ತಾ ಇಲ್ಲ ಅದಕ್ಕೋಸ್ಕರ ಮಿಥ್ಯ ಅಂತ ಹೇಳಿ ಇಲ್ಲಿಲ್ಲ ಹೇಳಿ ಆ ಅರ್ಥದಲ್ಲಿ ನೀವು ಹೇಳಬೇಕು ಅಂತ ಇಷ್ಟಪಟ್ಟರೆ ಇಲ್ಲ ಮಿಥ್ಯ ಅಂದರೆ ಅಂದರೆ ಇಲ್ಲದೆ ಇರೋದು ಏನಾದರೂ ಆದರೆ ಇಲ್ಲಿಲ್ಲದೇ ಇರೋದು ಅಂತ ಅರ್ಥ ಮಾಡಿ ಆವಾಗ ಅಷ್ಟು ಅಪಾಯ ಆಗಲ್ಲ ಅರ್ಥ ಹೋಯ್ತಾ ಇವಾಗ ಏನಪ್ಪ ಅಂದರೆ ಹೀಗೆ ತಪ್ಪು ತಿಳ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ನೋಡಿ ಕಪ್ಪೆ ಚಿಪ್ಪು ಬೆಳ್ಳಿ ತಿಳ್ಕೊಳ್ಬ ಇವಾಗ ನಾನು ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ಎಲ್ಲಿವರೆಗೂ ತಿಳ್ಕೊಳ್ತೀನಿ ಹೇಳಿ ಇದು ಕಪ್ಪೆ ಚಿಪ್ಪು ಅಂತ ಗೊತ್ತಾಗದೇ ಇರೋವರೆಗೂ ತಿಳ್ಕೊತೀನಿ ಹೌದೇಣಪ್ಪ ಅಲ್ಲಿಗೆ ಓ ಮಿಥ್ಯಾ ಜ್ಞಾನಕ್ಕೆ ಆಧಾರ ಏನಪ್ಪ ಅಂದರೆ ಅಧಿಷ್ಠಾನದ ಸ್ಪಷ್ಟ ಜ್ಞಾನ ಇಲ್ಲದೆ ಇರೋದು ಅಧಿಷ್ಠಾನಂದರೆ ನೀವು ಇಲ್ಲಿ ಅಧಿಷ್ಠಾನ ಅಂತ ಬಂದಾಗ ಹೆದ್ಕೊಂಡ್ಬಿಡ್ಬೇಡಿ ಅಧಿಷ್ಠಾನ ಅಂದರೆ ಯಾವುದರಲ್ಲಿ ಅಧ್ಯಾಸ ಮಾಡ್ತಾ ಇದೆಯೋ ಅದರ ಅಧಿಷ್ಠಾನ ಅಂತಾರೆ ಕಪ್ಪೆ ಚಿಪ್ಪು ಅಧಿಷ್ಠಾನ ಇವಾಗ ಕಪ್ಪೆ ಚಿಪ್ಪಿನ ಜ್ಞಾನ ನನಗಿಲ್ಲ ಕಪ್ಪೆ ಚಿಪ್ಪು ಅನ್ನೋ ಸ್ಪಷ್ಟವಾದ ಜ್ಞಾನ ನನಗಿಲ್ಲ ಆದ್ದರಿಂದ ಅಧ್ಯಾಸ ಮಾಡ್ತೀನಿ ಇದು ಮೊದಲನೇ ಅಧ್ಯಾಸ ಗೊತ್ತಲ್ಲ ಹಾಗೆನೆ ಇವಾಗ ಮೊದಲನೇ ಅಧ್ಯಾಸದಲ್ಲಿ ಸರಿಯಾಗಿ ನೀವೇ ಹೇಳಬೇಕು ಶರೀರಾದಿಗಳ ನಾನು ನನ್ನಲ್ಲಿ ಅಧ್ಯಾಸ ಮಾಡ್ತಾ ಇದ್ದರೆ ಅಂದರೆ ಓ ಅಹಂ ಪ್ರತಿಯ ಗೋಚರನಲ್ಲಿ ಅಧ್ಯಾಸ ಮಾಡ್ತಾ ಇದ್ದರೆ ಈ ಅಧ್ಯಾಸಕ್ಕೆ ಕಾರಣ ಏನು ಹೇತು ಅಸ್ಮಾಕ್ ಪ್ರತಿ ಯಾರು ತಿಳಿದೆ ಇರೋದು ನನ್ನ ಸ್ವರೂಪ ಗೊತ್ತಿಲ್ಲ ಅನ್ನೋದು ಅಲ್ಲಿಗೆ ಅಧಿಷ್ಠಾನ ಇದು ಈ ಅಧಿಷ್ಠಾನ ಜ್ಞಾನ ನನಗಿಲ್ಲ ಅನ್ನೋದು ಕಾರಣ ಹಾಗೇನೇ ಹಾಗೇನೆ ಅಂದರೆ ಹಾಗೇನೆ ಇನ್ನೊಂದು ಸಲ ಹೇಳಿವಾಗ ಮುಂದಕ್ಕೆ ಮುಂದಿಂದು ವಿಪರ್ಯ ಅಧ್ಯಾಸ ಇದೆ ವಿಪರ್ಯ ಅಧ್ಯಾಸ ಅಂದ್ರೇನು ವಿಷಯೀಯ ಅಧ್ಯಾಸವನ್ನು ವಿಷಯದಲ್ಲಿ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ವ ಗೊತ್ತಾಗ್ಲಿಲ್ವಾ ವಿಷೇಂದ್ರ ಅಸ್ಮತ್ ಏನು ಅಂದರೆ ನಾನು ಜ್ಞಾತ ಈ ಜ್ಞಾತದ ಅಧ್ಯಾಸ ಅಲ್ಲಿ ಮಾಡ್ತಾ ಇದ್ದಾನೆ ಹೌದಾ ಇಲ್ಲ ಎರಡನೇ ಅಧ್ಯಾಸ ಇದೆಯಲ್ಲ ಗೊತ್ತಾಯ್ತೀವಲ್ಲಪ್ಪ ಸ್ಪಷ್ಟವಾಗ್ತಾ ಅಲ್ವಾ ಅಲ್ಲಪ್ಪ ನಾನು ಅನ್ನೋದ್ರಲ್ಲಪ್ಪ ಅಧ್ಯಾಸ ನನ್ನನ್ನು ನಾನು ಇನ್ನೊಂದು ಕಡೆ ನೋಡ್ತಾ ಇದ್ದೀನಿ ಅಲ್ವಾ ಅದನ್ನು ಅಧ್ಯಾಸ ಅಂತ ಇರೋದು ತದ್ವಿಪರ್ಯಣಂತಿದೆ ಎರಡು ಅಧ್ಯಾಸ ಇದೆ ನೀವು ಪ್ರಾಯಶಃ ಎರಡನೇ ಅಧ್ಯಾಸ ಕೇಳೇ ಇಲ್ಲ ಇಲ್ಲಿವರೆಗೆ ಇದು ಮೊದಲನೇ ಸಲ ನೀವು ಕೇಳ್ತಾ ಇರ್ತೀರ ಭಾಷಿಕಾರ ಬರೆದಿರೋದು ಎರಡನೇ ಅಧ್ಯಾಸ ಇದೆಯಲ್ಲ ಈ ಎರಡನೇ ಅಧ್ಯಾಯದಲ್ಲಿ ನನ್ನನ್ನು ನನ್ನ ಧರ್ಮಗಳನ್ನ ನಾನು ಬುದ್ಧಿನಲ್ಲಿ ವಿಷಯದಲ್ಲಿ ನೋಡ್ತಾ ಇದ್ದೀನಿ ಯಾವ್ಯಾವುದು ಅಂತ ಹೇಳಿದ್ದೀನಿ ಜ್ಞಾತೃತ್ವ ಆನಂದ ನೋಡ್ತಾ ಇದ್ದೀನಿ ಅಂತ ಹಾಗಲ್ಲಿಗೆ ಅಲ್ಲಿಗೇನಾಯಿತು ಎರಡನೇ ಅಧ್ಯಾಸದಲ್ಲಿ ವಿಷಯ ಅಧಿಷ್ಠಾನ ನಾನು ಅಧ್ಯಸ್ಥ ಹೌತಾನಪ್ಪ ಇವಾಗ ಅಲ್ಲಿಗೆ ಈ ಅಧ್ಯಾಸಕ್ಕೆ ಹೇತು ಏನು ಕಾರಣ ಏನು ಅದರ ವಿಷಯದ ವಿಷಯದ ಜ್ಞಾನ ಕೂಡ ಗಿಲ್ಲ ಅಂತಾಯ್ತು ಎಚ್ಚರಿಕೆ ನೋಡಿ ಇವಾಗ ಮೊದಲನೇ ಅಧ್ಯಾಸದಲ್ಲಿ ಯಾರು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅಧ್ಯಸ ಆಗ್ತಾ ಇದೆ ಎರಡನೇದರಲ್ಲಿ ಯುದ್ರಗಳ ಇರೋ ವಿಷಯ ಯಾವುದಿದೆ ಅದರ ಸ್ವರೂಪ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲೂ ಅಧ್ಯ ಆಗ್ತಾ ಇದೆ ಎರಡು ಅಧ್ಯಾಸ ಇದೆ ಗೊತ್ತಾಯ್ತಯ್ಯ ಈ ಎರಡು ಅಧ್ಯಾಸ ಇದೆ ಅನ್ನೋದನ್ನು ಚೆನ್ನಾಗಿ ಹೇಗೆ ನೀವು ಆರು ತಿಂಗಳು ಮನ ಮಾಡಬೇಕು ಯಾಕೆಂದ್ರೆ ಪ್ರತಿಯೊಬ್ಬರು ಈ ಎರಡನೇ ಅಧ್ಯಸನ ಕೈ ಬಿಟ್ಟಿದ್ದಾರೆ ಯಾರು ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ ಯಾತಿಗೆ ಮಾತಾಡೋದಿಲ್ಲ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮಾತಾಡಲ್ಲ ಗೊತ್ತಾಯ್ತಲ್ವಾ ಅಲ್ಲಿಗೆ ತಾತ್ಪರ್ಯ ಏನಾಯ್ತು ಮೊದಲನೇ ಅಧ್ಯಾಯದಲ್ಲಿ ಹೇತುವಾಗಿ ಅಸ್ಮತ್ ಪರಿತಾರೆ ನಾನು ಯಾರು ಅಂತ ಗೊತ್ತಿಲ್ಲ ಎರಡನೇ ಅಧ್ಯಾಯದಲ್ಲಿ ಯುಷ್ಮತ್ ಪತ್ರಿಕ ವಿಷಯ ಯಾವುದು ಅಂತ ಅದರ ಸ್ವರೂಪ ಗೊತ್ತಿಲ್ಲ ಹೀಗೆ ನನಗೆ ಜ್ಞೇಯದ ಸ್ವರೂಪವೂ ಗೊತ್ತಿಲ್ಲ ಜ್ಞಾತ ಸ್ವರೂಪವೂ ಗೊತ್ತಿಲ್ಲ ವಿಷಯದ್ದೂ ಗೊತ್ತಿಲ್ಲ ವಿಷ ಗೊತ್ತಿಲ್ಲ ಯುಷ್ಮತ್ ಪ್ರತಿಗೂ ಗೊತ್ತಿಲ್ಲ ಇದ್ರದ್ದು ಗೊತ್ತಿಲ್ಲ ಕ್ಷೇತ್ರವೂ ಗೊತ್ತಿಲ್ಲ ಕ್ಷೇತ್ರಜ್ಞನೂ ಗೊತ್ತಿಲ್ಲ ನೋಡಿ ಅಧ್ಯಾಸವನ್ನು ಅನಲೈಸ್ ಮಾಡಿ ಭಾಷಿಕಾರ ಏನು ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಅಯ್ಯ ಮೂರ್ಖ ಇದು 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 ನಂದು ನಂದು ನಾನು ಅಂತ ಏನ್ ಮಾತಾಡ್ತಿದಿಲ್ಲ ಅದು ಅಂದ್ರೆ ಯಾರು ಅಂತಲೂ ಗೊತ್ತಿಲ್ಲ ಇದು ಅಂದ್ರೆ ಏನು ಅಂತಲೂ ಗೊತ್ತಿಲ್ಲ ನಿನಗೆ ನೀನು ಯಾರು ಅಂತಲೂ ಗೊತ್ತಿಲ್ಲ ಇನ್ನೊಂದು ಯಾವುದು ಅಂತಲೂ ಗೊತ್ತಿಲ್ಲ ನಿನಗಿಂತ ದೊಡ್ಡ ಮೂರ್ಖತ್ವ ಉಂಟ ಹಾರಾಡಿದ್ದು ಹಾರಾಡಿದ್ದೆ ನಂದು ಆ ಅದೇನಿದೋ ಇದು ಅಂತ ಕುಸ್ತಿನ ಯಾವಾಗ್ಲೂನು ಅದು ಅಂದ್ರೆ ಏನಂತ ಗೊತ್ತಿಲ್ಲ ನಾನು ಅಂದ್ರೆ ಏನಂತೂ ಗೊತ್ತಿಲ್ಲ ಸ್ಪಷ್ಟವಾಯ್ತ ಪ್ರತಿಯೊಬ್ಬರಿಗೂನು ಹಾ ಹಾ ನೋಡಿ ಹೇಳಿದ್ದೀನಿ ಉತ್ತರ ಇನ್ನೊಂದು ಸಲ ಜ್ಞಾಪಕ ಮಾಡ್ಕೊಳ್ಳಿ ಕೇಳಿರ್ತೀರ ಮತ್ತೆ ಹೋಗಿರ್ತೀವ ವಿಷಿ ಅಂದ್ರೆ ಯಾರು ಅವನು ತಾನೆ ಒಳಗಡೆ ಇರೋಂತಾನೆ ಯಾವನು ಸುಷುಪ್ತಿಯಲ್ಲಿ ಇರೋಂತಾನೆ ಪದೇ ಪದೇ ಜ್ಞಾಪಕ ಇಟ್ಕೊಳ್ಳಿ ಜ್ಞಾತ ಅಂತಾರೆ ಅಂತಾನೆ ಇವಾಗ ಅವನನ್ನು ನಾನು ಎಚ್ಚರಿಕೆಯಲ್ಲಿದ್ದಾಗ ನಾನು ಹ್ಯಾ ಗುರ್ತಿಸ್ತೀನೋವನ್ನ ಸುಖವಾಗಿ ನಿದ್ದೆ ಮಾಡಿದೆ ನನಗೇನು ಗೊತ್ತಾಗಲಿಲ್ಲ ಅಂತ ಹೇಳ್ತೀನೋ ಇಲ್ವಾ ಹೌತಾನೆ ಅದು ಅವನು ವರ್ಣನೆ ತಾನೆ ಏನೂ ಗೊತ್ತಾಗಲಿಲ್ಲ ಅನ್ನೋದು ನೆನಪ ವರ್ಣನೆ ಅಲ್ಲಿಗೆ ನನಗೇನು ಗೊತ್ತಾಗಲಿಲ್ಲ ಸುಖವಾಗಿ ನಿದ್ರಿಸ್ದೇ ಅಂತ ಹೇಳುವಾಗ ಆ ತನ್ನನ್ನ ಎದ್ದಿರೋ ವರ್ಣೆ ಮಾಡ್ತಾ ಇದ್ದಾನೆ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥ ಜಾಗೃತನಲ್ಲಿ ಅವನು ಸುಶುಪ್ತಿಯಲ್ಲಿದ್ದಂತಹ ತನ್ನನ್ನ ತಾನೇ ವರ್ಣನೆ ಮಾಡ್ತಾ ಇದ್ದಾನೆ ಯಾಕಂತ ಇದ್ದ ಅವನು ಅನ್ನೋದು ಎರಡು ಸರಿ ಇವಾಗ ನೋಡಿ ನಿಮ್ಮ ಪ್ರಶ್ನೆ ಯೋಗ್ಯವಾಗಿದೆ ಈ ಇರೋದು ನಾನೇ ಅಲ್ಲಿರೋದು ನಾನೇ ಹೌದೌ ವ್ಯತ್ಯಾಸ ಏನಿದೆ ಅಂದರೆ ಇಲ್ಲಿ ಇಂದ್ರಿಯಾ ಶರೀರಗಳಿಂದ ಕೂಡ್ಕೊಂಡಿದ್ದೀನಿ ಅಲ್ಲಿ ಬಿಟ್ಟಿದ್ದೀನಿ ಆದರೆ ಎರಡೂ ನಾನೇ ಹೌದೋ ಆದ್ದರಿಂದ ಅವನನ್ನು ಇವನು ಹೇಳ್ತಾ ಇದ್ದಾನೆ ಅಂತ ಹೇಳಿದೆ ಎರಡು ಒಂದೇ ಆಗಿದ್ದರು ಕೂಡ ನಾನು ಇವಾಗಿಲ್ಲರೂ ನಾನೇ ಸುಖವಾಗಿ ನಿದ್ದೆ ಮಾಡಿದೆ ಅಂತಾನೆ ಒಂದೂ ಗೊತ್ತಾಗ್ಲಿಲ್ಲ ಅಂತಾನೆ ಆದ್ದರಿಂದ ಅವನು ಅಸ್ಮತ್ ಗೋಚರನು ಅಸ್ಮತ್ ಪ್ರತಿ ಗೋಚರ ಅಂತ ನಾನು ಅನ್ನೋ ಪ್ರತ್ಯೇಕ ಜ್ಞಾನಕ್ಕೆ ಸಿಗ್ತಾ ಇದ್ದಾನೆ ಗೊತ್ತಾಗ್ತಾ ಇದ್ದಾನೆ ನನಗೆ ನಾನು ಮರಣೆ ಮಾಡಿ ಹೇಗೆ ಮರಣೆ ಮಾಡ್ತೇನೆ ಗೊತ್ತೇನು ಒಂದು ತೃಣ ಗೊತ್ತಾಗಲಿಲ್ಲ ರೀ ಮೈಮೇಲೆ ಹಾವು ಹೋಯ್ತಂತೆ ಗೊತ್ತೇ ಇಲ್ಲ ರೀ ನನಗೆ ಕಳ್ತನಾಗ ಹೋಗಿದರೆ ಗೊತ್ತೇ ಆಗಲಿಲ್ಲ ರೀ ಅಂತನೂ ಇಲ್ಲ ಆದ್ದರಿಂದ ಇಲ್ಲಿ ಹೀಗೆ ಸ್ಪಷ್ಟವಾಗಿದ್ದರು ಎರಡು ಅಧ್ಯಾಸಗಳಾಗ್ತಾ ಇದೆಯಲ್ಲ ಮೊದಲನೇ ಅಧ್ಯಾಯದಲ್ಲಿ ಅಧಿಷ್ಠಾನ ನಾನು ಅಧ್ಯಸ್ಥ ಜಗತ್ತು ಎರಡನೇ ಅಧ್ಯಾಯದಲ್ಲಿ ಅಧಿಷ್ಠಾನ ಜಗತ್ತು ಅಧ್ಯಸ್ಥ ನಾನು ಇವಾಗ ಮೊದಲನೇ ಅಧ್ಯಕ್ಷದಲ್ಲಿ ನಾನು ಯಾರು ಅಂತ ಗೊತ್ತಿಲ್ಲ ಎರಡನೇ ಅಂತ ಹೇಳ್ತು ನೀನು ಯಾರು ಅಂತ ಗೊತ್ತಿಲ್ಲ ಹಾ ಅದು ಸರಿ ನಿಜ ನೀವು ಹೇಳಿದೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಭಾಷಿಕಾರ್ ಮೇಲೆ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು ಸತ್ಯವಾದ ಮಾತು ಚೆನ್ನಾಗಿದೆ ಆ ಮಾತು ಗೊತ್ತಿಲ್ಲ ಅನ್ನೋದು ಗೊತ್ತಿರಲಿಲ್ವಲ್ಲ ಅದು ಅಂದರೆ ದಡ್ಡತನದ ಪರಮಾವಧಿ ಅದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅನ್ನೋದು ಇವಾಗ ಗೊತ್ತಿಲ್ಲ ಅನ್ನೋದು ತಿಳಿಸ್ಕೊಳದು ಮೊದಲನೇ ಹೆಜ್ಜೆ ನೋಡಪ್ಪ ನಿಂಗೆ ಗೊತ್ತಿಲ್ಲ ಈ ತಿಳ್ಕೊ ಅಂತ ಆದ್ದರಿಂದಲೇ ಅಧ್ಯಾಸ ಭಾಷೆ ಅಂದ್ರೆ ಏನು ಗೊತ್ತೇನು ರೀ ಅಧ್ಯಾಸ ಭಾಷೆ ಅಂದರೆ ನಾನು ಮೊದ್ದು ಜಡ್ಡು ಹಿಡಿದು ಕೂತ್ಕೊಂಡಿದ್ದೀನಿ ನಾನು ಮಾತಾಡ್ತಾ ಇರೋ ಒಂದು ಮಾತಿನಲ್ಲಿರೋ ಸಬ್ಜೆಕ್ಟು ಆಬ್ಜೆಕ್ಟು ಪ್ರೆಡಿಕೇಟು ಎಲ್ಲ ಇರ್ತಲ್ಲಪ್ಪ ನಾನು ಸಬ್ಜೆಕ್ಟು ಗೊತ್ತಿಲ್ಲ ಆಬ್ಜೆಕ್ಟು ಗೊತ್ತಿಲ್ಲ ಪ್ರೆಡಿಕೇಟ್ ಒಂದು ಗೊತ್ತು ಗೊತ್ತಾಯ್ತಾ ಸಬ್ಜೆಕ್ಟ್ ಅಂದ್ರೆ ಏನು ಗೊತ್ತಿಲ್ಲ ಆಬ್ಜೆಕ್ಟ್ ಅಂದ್ರೆ ಏನಂತ ಗೊತ್ತಿಲ್ಲ ಇವಾಗ ಗೊತ್ತಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಶಂಕರರು ಅಧ್ಯಾಸ ಭಾಷೆದಲ್ಲಿ ಶಾಸ್ತ್ರ ಇಲ್ಲ ಅಧ್ಯಾಸ ಭಾಷೆಯಲ್ಲಿ ಸ್ವಂತ ಅನುಭವದ ವಿಶ್ಲೇಷಣೆ ವಿಶ್ಲೇಷಣೆ ಮಾಡಿ ನೀನು ದಡ್ಡ ತಿಳ್ಕೊ ಅಂತ ಹೇಳ್ತಾ ಇರೋದು ಅಧ್ಯಾಸ ಭಾಷೆ ಅಂದ್ರೆ ಅದೇ ಗೊತ್ತಾಗ್ತಾ ಇವಾಗ ಸ್ಪಷ್ಟವಾಯ್ತಾ ನಿಮಗೆ ಅಂದರೆ ಹೀಗೆ ಅಲ್ಲಿಗೆ ನಾವು ಎರಡನ್ನೂ ತಿಳ್ಕೊಳ್ಬೇಕು ಅಂತಾಯಿತು ಸುಮ್ಮನೆ ಇದಕ್ಕೆ ಉತ್ತರ ಏನು ತಿಳ್ಕೊಳ್ಬೇಕು ಅದು ಇದು ಮುಂದಕ್ಕೆ ಬರುತ್ತೆ ಆದ್ರೂ ಸಂಕ್ಷೇಪವಾಗಿ ಒಂದು ನಾಲ್ಕೈದು ವಾಕ್ಯ ಹೇಳಿದ್ ಹೇಳ್ತೀನಿ ಕೇಳಿ ರೀ ನನ್ನ ಸ್ವರೂಪ ನಂಗೆ ಗೊತ್ತಿಲ್ಲ ಅದ್ರ ಸ್ವರೂಪ ನಂಗೆ ಗೊತ್ತಿಲ್ಲ ರೀ ಹಾಗಾದರೆ ಇವೆರಡರ ಸ್ವರೂಪ ಅಂತ ಕೇಳಿದ್ರೆ ಹೇಳ್ತೇನೆ ನೋಡಿ ಕ್ಷೇತ್ರ ಕ್ಷೇತ್ರಜ್ಞ ಅಂತೇಳುವ ಎಚ್ಚರಿಕೆಯನ್ನು ಗಮನಿಸಿ ಇವಾಗ ಹೇಳುವ ಆಕ್ಯನ ಭಗವದ್ಗೀತೆಯಲ್ಲಿ ಒಂಬತ್ತನೇ ಅಧ್ಯಾಯದಿಂದ ಏಳನೇ ಅಧ್ಯಾಯಿಂದ ಶುರು ಮಾಡ್ತಾನೆ ಭಗವಂತ ಎಲ್ಲವೂ ನಾನೇ ಎಲ್ಲವೂ ನಾನೇ ಅಂತ ಶುರು ಮಾಡ್ತಾನೆ ಒಂಬತ್ತನೇ ಅಧ್ಯಾಯದಲ್ಲೂ ತೋರಿಸ್ತಾನೆ ಹತ್ತರಲ್ಲೂ ಎಲ್ಲ ಕಡೆ ನಾನೇ ಇರೋದು ಆದರೆ ವಿಶೇಷವಾಗಿ ನಾನು ಇಲ್ಲಿ ಕಾಣಿಸ್ಕೊಳ್ತೀನಿ ವಿಶೇಷವಾಗಿ ಇಲ್ಲಿ ಕಾಣಿಸ್ಕೊಳ್ತೀನಿ ಅಂತಾನೆ ಹನ್ನೊಂದನೇ ಅಧ್ಯಾಯದಲ್ಲಿ ಎಲ್ಲವೂ ನಾನೇ ನೀನೇ ನೋಡು ಅಂತ ವಿಶ್ವರೂಪ ಸಂದರ್ಶನ ತೋರಿಸಿದರು ಅಲ್ಲಿಗೇನಾಯಿತು ಕ್ಷೇತ್ರವೆಲ್ಲ ಅಂದರೆ ಯುಷ್ಮತ್ ಪ್ರತಿ ಗೋಚರವೆಲ್ಲ ಜಗತ್ತೆಲ್ಲ ಆ ಜಗತ್ತಿನಲ್ಲಿ ವಿಶ್ವರೂಪ ಸಂದರ್ಶನದಲ್ಲಿ ಅರ್ಜುನನು ಕೂತಿದ್ದಾನೆ ಗೊತ್ತಾನೆ ನಿಮಗೆ ఎల్వ నే అంత తోర్స్కోట హూర అధ్యయాలి క్షేత్రజ్ఞ అభి మా మిధి అంద అందరేను క్షేత్ర ఒందే అలాయ్య నూ ఈ క్షేత్రజ్ఞూ కూడా నే అంత తోర్స్కోట ಸ್ಪಷ್ಟವಾಗ್ತಾ ಇದ್ದೆ ಪ್ರತಿಯೊಬ್ಬರಿಗೂ ಹೇಳಿದ್ದು ಏನು ಕ್ಷೇತ್ರ ಸ್ವರೂಪ ಅಂತ ಏನು ಅಂತ ಗೊತ್ತಿಲ್ಲ ಕ್ಷೇತ್ರಜ್ಞ ಸ್ವರೂಪ ಅಂದರೂ ಏನು ಅಂತ ಗೊತ್ತಿಲ್ಲ ಆದ್ದರಿಂದಲೇ ಭಗವಂತನು ಕ್ಷೇತ್ರ ಸ್ವರೂಪ ಆತ್ಮನೇ ನಾನೇ ಪರಮಾತ್ಮನೇ ಹಾಗೆಯೇ ಕ್ಷೇತ್ರಜ್ಞನ ಸ್ವರೂಪ ಪರಮಾತ್ಮನೇ ಎರಡೂ ಒಂದೇ ಅಂತ ತೋರಿಸ್ಕೊಟ್ಟಿದ್ದಾನೆ ಅರ್ಥ ಆಗ್ತಾ ಇದೆಯಾ ಅಲ್ಲಿ ಏನಾಯಿತು ಅಂದರೆ ನೋಡಿ ಓ ಈ ಅಧ್ಯಾಸ ಮಾಡ್ಕೊಂಡು ಸಾಯ್ತಾ ಇದ್ದೀವಲ್ಲ ಅಧ್ಯಾಸ ತಾನೇ ಆಧಾರ ಎಲ್ಲ ಮೃತ್ಯುವಿಗೆ ಇದನ್ನ ಕಳ್ಕೊಳ್ಬೇಕಾಗಿದ್ದರೆ ಏನು ಮಾಡಬೇಕು ಕ್ಷೇತ್ರ ಕ್ಷೇತ್ರಜ್ಞಾನವನ್ನೂ ಪಡ್ಕೋಬೇಕು ಕ್ಷೇತ್ರಜ್ಞ ಜ್ಞಾನವನ್ನು ಪಡ್ಕೋಬೇಕು ಭಗವಂತ ಕೊಡ್ತಾ ಇದ್ದಾನೆ ಆ ಜ್ಞಾನ ಏನದು ಎರಡೂ ನಾನೇ ಕಣಯ್ಯ ಅಂತ ಇದ್ದಾನೆ ಅಲ್ಲಪ್ಪಾ ಆಗಿರೋ ಆಗಿರೋದನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ಎಲ್ಲ ಹೇಳ್ತಾ ಇರೋದು ಅವನು ಎರಡು ಒಂದೆಂಥ ವರ್ಷದ ಮೇಲೆ ಮಿಥುನ ಕಣ್ಣು ಎಲ್ಲಿ ಬರುತ್ತೆ ಬರೋದೇ ಇಲ್ಲ ಮಿಥುನ ಕನ್ನ ಹೋಗ್ಲಾಡ್ಸೋದಕ್ಕೆ ಅದನ್ನು ಹೇಳಿರೋದು ನಾವೆಲ್ಲ ಪ್ರಶ್ನೆಗಳು ಆಮೇಲೆ ಕೇಳುವಂತ್ರಿ ಮುಂಚೆ ಇಷ್ಟು ತಿಳ್ಕೊಳ್ಳಿ ಬೇರೆ ಆಗಿದ್ದು ಯಾವಾಗ್ರಿ ಯಾವಾಗಲೂ ನಾನೇ ಅಂತ ಹೇಳ್ತಾ ಇಲ್ವೇನ್ರಿ ಅವನು ಯಾವಾಗಾಯ್ತು ಬೇರೆ ಬೇರೆ ಯಾವಾಗಲೂ ಅಲ್ಲ ಸಲ ಬೇರೆ ಆದರೆ ಆಮೇಲೆ ಒಂದಾಗುತ್ತಾ ಯಾವಾಗಲೂ ರೀ ಗೊತ್ತಿಲ್ಲ ಅಷ್ಟೇ ಗೊತ್ತಿಲ್ಲ ಇರೋದ್ರಿಂದ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದರೆ ಯಾವಾಗ ಆಯಿತು ಅಂದಿರ ಅರ್ಥ ನನ್ನ ಪ್ರಶ್ನೆ ಗೊತ್ತಾಯ್ತ ನಿಮ್ಗೆ ಉತ್ತರ ಗೊತ್ತಾಯ್ತಲ್ಲ ಅರೆ ಫಾಲೋ ಆದ್ದರಿಂದ ನಿಜವಾಗಿರೋ ಪರಿಸ್ಥಿತಿ ಏನು ಅಂದರೆ ನಿಜವಾಗಲೂ ಕ್ಷೇತ್ರ ಕ್ಷೇತ್ರಜ್ಞ ಎರಡೂ ಪರಮಾತ್ಮನೇ ಆತ್ಮ ಒಬ್ಬನೇ ಎಷ್ಟು ಮಟ್ಟಿಗೆ ಆತ್ಮನೋ ಇದು ಅಷ್ಟೇ ಮಟ್ಟಿಗೆ ಆತ್ಮನೋ ಇದೆಷ್ಟು ಮಟ್ಟಿಗೂ ಅದು ಅಷ್ಟೇ ಆತ್ಮನೋ ಎರಡು ಒಂದೇ ಸ್ಟೇಟಸ್ಸು ಇದಕ್ಕೂ ಅದಕ್ಕೂ ವ್ಯತ್ಯಾಸವೇ ಇಲ್ಲ ಮೂರ್ಖತನದಲ್ಲಿ ಎರಡು ಅಂತ ನಮಗೆ ಕಾಣಿಸ್ತಾ ಇದೆ ಅಷ್ಟೇ ಅದು ಒಂದೇ ಇದನ್ನು ತಿಳ್ಕೊಂಡ್ರೆ ಅಧ್ಯಾಸ ಅನ್ನೋದು ಹುಟ್ಟಡಗೆ ಹೋಗುತ್ತೆ ಇರೋದೇ ಇಲ್ಲ ಆಮೇಲೆ ಅದಕ್ಕೋಸ್ಕರನೇ ಅಲ್ಲಿ ಇರೋದೇನೋ පූර්තිය අධ්‍යාසකාරණ ආත්ම සුරූපද අවිද්‍යයේ තිල්කොල්දේරද ය හකිත රත්මන්තරියන නොන්දර ආත්මනය ෙතරත්නයක් ෂෙත ආත්මනය අන්ත තිල කොල්ලවද සම්මෙන්්ඥාන. ස්ප්‍රට තැනබිය ಈ ಸಮಜ್ಞಾನವನ್ನು ಪಡ್ಕೊಂಡ್ಮೇಲೆ ನಿಜವಾಗ್ಲೂ ಅಭ್ಯಾಸ ಅನ್ನೋದು ಇಲ್ಲವೇ ಇಲ್ಲ ಸತ್ತೇ ಹೋಗುತ್ತೆ ಗೊತ್ತಾಯ್ತಲ್ಲ ಇವಾಗ ಒಂದು ಸ್ವಲ್ಪ ಡೈವರ್ಟ್ ಮಾಡಿ ಹೇಳ್ತೀನಿ ಕೇಳಿ ಇವಾಗ ಎರಡೂ ಆತ್ಮನೇ ಅಂದಮೇಲೆ ಆ ಪರಮಾತ್ಮನೇ ಮೇಲೆ ಪರಮಾತ್ಮನ ಅಧ್ಯಾಯ ಇರೋಕ್ಕೆ ಸಾಧ್ಯವೇ ಇಲ್ಲ ಇವಾಗ ಗೊತ್ತಾಯ್ತ ನಿಮಗೆ ನಾನು ಹೇಳ್ತಾ ಇರೋದು ಅಧ್ಯಾಸವನ್ನು ಯಾವಾಗ ಬರುತ್ತೆ ಬೇರೆ ಬೇರೆ ಅಂತ ಅಂದ್ಕೊಂಡಿರೋವ್ರಿಗೆ ಬರುತ್ತೆ ಇವಾಗ ಆತ್ಮನಲ್ಲಿ ಅವನ ಆತ್ಮನು ಪರಮಾತ್ಮನು ಎರಡು ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದಾನ ಪರಮಾತ್ಮನ ಮಿಥ್ಯಾಜ್ಞಾನ ಇದೆಯನ್ನಪ್ಪ ಪರಮಾತ್ಮನ ಮಿಥ್ಯಾನ ಇಲ್ಲ ಅಂತಾನೆ ಪರಮಾತ್ಮನಲ್ಲಿ ಮಿಥ್ಯಾಜ್ಞಾನೋಗ ಸಾಧ್ಯವೇ ಇಲ್ಲ ಅದರಿಂದ ಪರಮಾತ್ಮನ ಅಧ್ಯಸ ಆಗೋದೇ ಇಲ್ಲ ಎರಡು ಒಂದೇ ಯುಷ್ಮತ್ತು ಅಸ್ಮತ್ ಅನ್ನೋದೇ ಇಲ್ಲ ಅವನಲ್ಲಿ ಏನ್ರಿ ನೀವೇ ಹೇಳ್ರಿ ವಾಕ್ಯ ಸರಿಯಾಗಿ ಕೇಳಿಸ್ಕೊಳ್ಳಿ ಪರಮಾತ್ಮನಲ್ಲಿಂದ್ರೆ ಆತ್ಮನ ಶುದ್ಧಾತ್ಮನಲ್ಲಿ ಯುಷ್ಮತ್ತೂ ಇಲ್ಲ ಅಸ್ಮತ್ತೂ ಇಲ್ಲ ವಿಷಯವೂ ಇಲ್ಲ ವಿಷಯನೂ ಇಲ್ಲ ಜ್ಞೇಯ ಇಲ್ಲ ಜ್ಞಾತ ಇಲ್ಲ ಕ್ರಿಯೆ ಇಲ್ಲ ಕರ್ಮ ಇಲ್ಲ ಭೋಜ್ಯ ಇಲ್ಲ ಭೋಗ ಇಲ್ಲ ಅಧ್ಯಾಸ ಆಗುತ್ತೇನ್ರಿ సాధ్య గొప్పతల ప్రతి ఒంల్ దురదృష్ట అది అస్మత్ప్రత్య గోచర అంతే అదక ఆత్మ అంత ఇట్క్రు అస్మత్ ప్రత్యోచర అందరి భాషకారు ఏం నూ అన్న ప్రత్యే గోచరవను ಅದು ಜ್ಞಾತ ಕ್ಷೇತ್ರಜ್ಞ ಹೇಳಿದಾರೋ ಇಲ್ಲಪ್ಪ ವಿಷಯೀ ಈ ಅಂತ ಇಷ್ಟು ಹೇಳಿದ್ದಾರೆ ಇವಾಗ ಆತ್ಮನಿಗೆ ಇದು ಯಾವುದಾದ್ರೂ ಹೊಂದುತ್ತಾ ಶುದ್ಧಾತ್ಮನಿಗೆ ಅವನು ವಿಷಯ ವಿಷಯ ಅಂತ ಹೇಳೋ ವಿಷಯವನ್ನು ತಿಳ್ಕೊಳ್ತಾ ಇರೋನು ಅಂತ ಅವನ ದೃಷ್ಟಿಯಿಂದ ವಿಷಯ ಇಲ್ಲವೇ ಇಲ್ಲ ಆತ್ಮೇಲೆ ವಿಷಯವೇ ಇಲ್ಲ ವಿಷಯ ಇಲ್ಲದೆ ಯಾರು ಅದರ ವಿಷಯ ಇಲ್ಲವೇ ಇಲ್ಲ ಅರ್ಥ ಹೋಗ್ತಾ ಇದೆಯಾ ಜ್ಞೇವೇ ಇಲ್ಲ ಜ್ಞಾತಾನೂ ಅಲ್ಲ ಅಧ್ಯಾಸ ಹೇಗ್ರಿ ಆಗುತ್ತೆ ಆದ್ದರಿಂದ ಅಸ್ಮತ್ ಪ್ರತ್ಯೇಕೋಚರ ಅನ್ನೋ ಪದಕ್ಕೆ ಜ್ಞಾತ ಕ್ಷೇತ್ರಜ್ಞ ಅಂತ ಹಾಕಬೇಕೇ ವಿನಃ ಆತ್ಮನು ಶುದ್ಧ ಆತ್ಮನು ಅಂತ ಹಾಕಬಾರದು ಆದರೆ ಹಾಕ್ಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಹಾಕಬಾರ್ದಾಗಿತ್ತು ಹಾಕ್ಬಿಟ್ಟಿದ್ದಾರೆ ಈ ವಾಕ್ಯ ಚೆನ್ನಾಗಿ ನೆನ್ಪಿಡಿ ಇದನ್ನೇನು ಕಲ್ಪನೆ ಮಾಡ್ತಾ ಇಲ್ಲ ಹುಷಾರಾಗಿರಿ ಇಲ್ಲಿ ಮರ್ತು ಬಿಡಬೇಡಿ ಒಂದೇ ಸಲ ಕೇಳ್ತಾ ಇರ್ತೀರಾ ಮರ್ತು ಹೋಗುತ್ತೆ ಜ್ಞಾಪಕ ಇಟ್ಕೊಳ್ಳಿ ಯುಷ್ಮ್ಅಸ್ಮತ್ ಪ್ರತ್ಯೋಚರಯೋ ವಿಷಯ ವಿಷಯೀಣೋ ತವ ಪ್ರಕಾಶ್ ದುರ್ಧ ಸ್ವಭಾವಯೋಹ ಅಂತ ಅಲ್ಲಿ ಹೇಳಿದ್ರು ಭಾಷಿಕ ಇದೇ ವಾಕ್ಯವನ್ನೇ ಏನು ಹೇಳಿದ್ರು ಕ್ಷೇತ್ರ ಕ್ಷೇತ್ರಜ್ಞೋ ವಿಷಯ ವಿಷಯಣೋ ಭಿನ್ನ ಸ್ವಭಾವಯೋ ಅಂತ ಹೇಳಿದ್ದಾರೆ ಅಲ್ಲಿಗೆ ಅಸ್ಮತ್ ಪ್ರತ್ಯೋಚರ ಸ್ಥಾನದಲ್ಲಿ ಕ್ಷೇತ್ರಜ್ಞ ನೀಡಬೇಕು ಅಂತ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಕ್ಷೇತ್ರದಿಂದ ನೀಡೋದ್ರ ಬದಲು ಪರಮಾತ್ಮನ ಇಟ್ಬಿಟ್ರು ಬಿದ್ದೋಯ್ತು ವೇದಾಂತ ವಿದ್ವಾಯ್ತು ಅಂದರೆ ಪಲ್ಟಿ ಬಿಡ್ತು ಗೊತ್ತಾಗ್ತಲ್ವಾ ಆದ್ದರಿಂದಲೇ ಬಹಳ ಭ್ರಮೆಗಳಿಗೆ ಕಾರಣವಾಗಿರೋದು ವೇದಾಂತ ಸ್ಪಷ್ಟವಾಗಿ ಒಂದೊಂದು ಹೆಜ್ಜೆ ಹೆಜ್ಜೆಯಿಂದಲೂ ನಂಗೆ ಇವತ್ತು ಏನು ಅನುಮಾನ ಇಲ್ಲಪ್ಪ ಅಂತ ಹೋಗೋದೇ ಇಲ್ಲ ಏನೋ ಆದರೂ ಹೇಳ್ತಾರಪ್ಪ ಇದು ಹೇಳ್ತಾರೆ ಒಬ್ಬರು ಒಂದೊಂದು ಹೇಳ್ತಾರೆ ಅಂತಂದ್ರೆ ಇರುತ್ತೆ ಹೌದಾ ಅಲ್ವ ಯಾಚಕ್ಕೆ ಹಾಗಾಗುತ್ತೆ ಶಂಕರ ಹಾಗೆ ಹೇಳಿರೋದು ನಿಮ್ಗೆ ಇಷ್ಟ ಬಂತಾಗಿ ತಿಳ್ಕೊಳ್ಳಿ ಅಂತ ಹೇಳಿರೋದು ಒಂದು ಸಂಶಯಕ್ಕೆ ಆಸ್ಪದ ಇರೋಲ್ಲ ಒಂದು ಗೊತ್ತಾಯ್ತಲ್ವ ಆದ್ದರಿಂದ ಇವಾಗ ನೀವು ನಿಮಗೆ ಅನೇಕ ಸಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಉದ್ಭವ ಆದಾಗ ಖಂಡಿತವಾಗಲೂ ಕೇಳಿ ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ ಕೇಳಲೇಬೇಕು ಯಾಕಂದ್ರೆ ಸ್ಪಷ್ಟವಾಗಬೇಕು ಆದರೆ ಅದಕ್ಕೆ ಸರಿಯಾಗಿರೋ ಉತ್ತರ ಇದೆ ಅಂತ ತಿಳ್ಕೊಂಡು ಸುಮ್ಮನೆ ಪರಿಪ್ರಶ್ನೆ ಮಾಡಿ ಪರಿಪ್ರಶ್ನೆ ಅಂತ ಗೊತ್ತಲ್ಲ ಸಂಶಯ ನಿವಾರಣೆಗೋಸ್ಕರ ಕೇಳಿ ಆಯ್ತು ತಪ್ಪಿರಬೇಕು ಅನ್ನೋ ಥರ ಕೇಳಬೇಡಿ ಶಂಕರ್ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹೌದು ಹೇರಿ ಅಹಂ ಪ್ರತ್ಯ ವಿಷಯ ಅಂದರೆ ಅಸ್ಮತ್ ಪ್ರತಿ ಗೋಚರಣೆ ಅಸ್ಮತ್ ಅನ್ನೋದ್ರೆ ಅಹಂ ಅದಿದೆ ಅಲ್ಲ ಅಷ್ಟೇ ಗೊತ್ತಾಯ್ತಲ್ಲ ಅಲ್ಲಿ ನಾಲ್ಕನೇ ಸೂತ್ರದಲ್ಲೇ ಬರ್ತೇನೆ ನೀವು ಹೇಳೋ ವಾಕ್ಯ ಅದಕ್ಕೋಸ್ಕರ ಹೇಳೋದು ನಾಲ್ಕನೇ ಸೂತ್ರದಲ್ಲಿ ಇದೆಯಲ್ರಿ ಪರಮಾತ್ಮ ಇಡಬಾರ್ದು ಅಂತ ಅಹಂಪ್ರತಿ ವಿಷಯ ಅಂದರೆ ಆತ್ಮನ ಅಲ್ಲ ಅಂತ ಅಲ್ಲಿ ಹೇಳಿದೆ ನೀವು ಕೇಳಿ ಸರಿಯಾಗಿದೆ ನಾಲ್ಕನೇ ಸೂತ್ರದಲ್ಲಿ ಹೇಳಿದ್ದಾರೆ ಇಲ್ಲಿ ಅಧ್ಯಯನ ನೀವು ಪ್ರತಿ ಸ್ಥಾನದಲ್ಲಿ ಆತ್ಮನ ಇಟ್ಬಿಟ್ರಲ್ರಿ ಹಂಗ್ರಿ ಇಟ್ರಿ ನೀವು ಸ್ಪಷ್ಟ ಆಯ್ತಲ್ಲ ಅಲ್ಲಿ ಅಹಂಪ್ರತಿ ವಿಷಯ ಅಂತ ಹೇಳೋದು ಕರೆಕ್ಟಾಗಿದೆ ಅಹಂಪ್ರತಿಯ ವಿಷಯ ಅವನಿದಾನೋ ಅಹಂಪ್ರತಿಯ ವಿಷಯ ಅವನಿಗೆ ಸಾಕ್ಷಿಯಾಗಿರೋನು ಪರಮಾತ್ಮನು ಅಂದ್ರೇನು ಜ್ಞಾತ ಆಗಿದಾನಲ್ಲಪ್ಪ ಸುಷುಪ್ತಾತ್ಮನಿದಾನಲ್ಲಪ್ಪ ಅವನಿಗೆ ಸಾಕ್ಷಿಯಾಗಿರೋನು ಪರಮಾತ್ಮನು ಅವನಲ್ಲಿ ಅಧ್ಯಸ ಇಲ್ಲ ಆದ್ರಿಂದ ಅಧ್ಯಯಾಸ ಮಾತಾಡುವಾಗ ಅವನಿಡ್ಬೋದಾ ಇಡಬಾರ್ದು ಇಟ್ಬಿಟ್ರು ಕ್ಷೇತ್ರ ಕ್ಷೇತ್ರಕ್ಕೆ ಅವಶೇಷ ಅನ್ನೋದನ್ನು ಗಮನಿಸ್ತಿಲ್ಲ ಗಮನಕ್ಕೆ ಬಂದಿದ್ರೆ ಪಾಪ ಇಡ್ತಾ ಇರಲಿಲ್ಲ ಗಮನಿಸ್ತಿಲ್ಲ ಅದ್ತಲ್ಲ ಆದ್ದರಿಂದ ಇಲ್ಲಿ ಹಾಂ ಇಲ್ಲೇ ಇದೆಯಲ್ಲ ನೋಡಿ ಹೇಳಿ ಇವ್ರು ಹೇಳಿದ ಮಾತಾಡ್ತೀನಿ ತೇನೈ ಬಹಿ ಅಹಂಕರ್ತ್ರ प्रत्यय ष प्रना सर्वा क्रिया निवर्तं तत्फलच स एव अश्ना अंदर नोड़ ಅಹಂಕರ್ತ ಅಹಂಪ್ರತ್ಯ ವಿಷಯ ಇದಾನಲ್ಲ ಅವನೇ ಅಹಂಕರ್ತ ಅವನೇ ಕರ್ತ ಗೊತ್ತ ಸರ್ವಾ ಕ್ರಿಯಾ ನಿರ್ವರ್ತ್ಯಂತೆ ಅವನೇ ಎಲ್ಲ ಕೆಲಸಗಳು ಮಾಡೋನು ತತ್ ಫಲಂಚ ಸಹೇ ವಶ್ನಾತಿ ಅವನೇ ಭೋಗ ಪಡೋನು ಅಂದರೆ ಜ್ಞಾತ ಕರ್ತ ಭೋಗ್ತಾ ಆಗಿರೋನು ಅವನೇ ಯಾರು ಅಹಂಪ್ರತ್ಯಯ ವಿಷಯ ಅಹಂಪ್ರತ್ಯ ವಿಷಯ ಅಂದರೆ ಯಾರು ಇವನೇ ಸೃಷ್ಟಿನಲ್ಲಿರೋ ನಾನು ಸುಖವಾಗಿ ನಿದ್ರಿಸ್ದೆ ಏನೂ ಗೊತ್ತಾಗಲಿಲ್ಲ ಅಂತ ಯಾವುದರ ವರ್ಣನೆ ಇದೆಯೋ ಅವನು ಶುದ್ಧಾತ್ಮನು ಇವರಿಗೆ ಸಾಕ್ಷಿ ಇವನ್ನ ಮೀರಿದವನು ಆದ್ದರಿಂದ ಅಧ್ಯಾಸದ ಸರಹದ್ದಿನಲ್ಲಿ ಬರೋಕ್ಕೆ ಅಸಾಧ್ಯವಾಗಿರತಕ್ಕಂಥ ಆತ್ಮನನ್ನ ಶುದ್ಧಾತ್ಮನನ್ನ ಅಧ್ಯಾಸದಲ್ಲಿ ಸಿಕ್ಕಾಕ್ಸ್ಬಿಟ್ರು ವೇದ ಅಂತ ಎಲ್ಲಾದರೂ ಕುಸಿದು ಬಿದ್ದೋಯ್ತು ಮತ್ತೆ ಥರ ಅದಕ್ಕೆ ನಾನು ಇಟ್ ಈಸ್ ಮೈ ಅರ್ನೆಸ್ಟ್ ಅಪೀಲ್ ಟು ಆಲ್ ಆಫ್ ಯು ನೀವೆಲ್ಲ ವಿವೇಕಿಗಳು ಸೇರಿದ್ದೀರಾ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ತಿಳ್ಕೊಳ್ಳಿ ಸರಿಯಾಗಿ ತಿಳ್ಕೊಂಡು ಈ ಅಸಮಾಧಾನ ಸರಿಯಾಗಿ ಸರಿ ಇಲ್ಲ ಇದು ಅಂತ ಸರಿಯಾಗಿ ಸರಿಯಾಗಿರೋದು ತಿಳಿಸ್ಕೊಳ್ಬೇಕಲ್ರು ಅದು ನಿಮ್ಮ ಜವಾಬ್ದಾರಿ ಇದು ಇದನೇನಾಗಿಬಿಟ್ಟಿದೆ ಏನ್ರಿ ಶಂಕರ್ ಹೇಳಿರೋ ಅದ್ವೈತವನ್ನ ವಿರೋಧ ಮಾಡೋಕ್ಕಾಗೋದೇ ಇಲ್ವಲ್ಲ ನಿಷ್ ನಿರ್ದೋಷವಾಗಿದೆಯಲ್ಲ ಪಾಪ ಪಾಠ ಕಲ್ತ್ಕೊಳ್ಳೋಕೆ ಬರ್ತಾರೆ ಯಾರನ್ನಾದರೂ ಕೇಳಿ ರಾಮಾನುಜನ್ ಕೇಳಿ ವಲ್ಲಭ್ರನ್ನ ಕೇಳಿ ಮದ ಕೇಳಿ ಇನ್ ಯಾರನ್ನಾದರೂ ಕೇಳಿ ಎಲ್ಲ ಎಲ್ಲರೂ ಅದ್ವೈತಿಗಳೇ ಓದಕ್ಕೆ ಬರ್ತಾರೆ ಓದಕ್ಕೆ ಬಂದಾಗ ಏನೇನೋ ಹೇಳ್ತಾರೆ ಅಸಮದ್ಧವಾಗಿರುತ್ತೆ ಪ್ರಶ್ನೆ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಅವರು ದಬಾಯಿಸ್ತಾ ಇದ್ದಾರೆ ಇವರು ಎತ್ತೆತ್ತು ಪುನಃ ಪುನಃ ಕೇಳ್ತಾಯಿದ್ದಾರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಲ್ಲಿ ಎಲ್ಲ ಹೊಂಚೋಕೆ ಆಗಲ್ಲ ಏನಾಗುತ್ತೆ ನಡೆ ಆಚೆ ನೀವು ಕಲ್ತ್ಕೊಳ್ತಾ ಇದ್ರೆ ಆಚೆ ಹೋಯ್ತು ಅಂತ ಬೈದಿದ್ದಾರೆ ಅವರು ಜಗಳ ಆಡ್ಕೊಂಡು ಹೊಟ್ಟೋಗಿದ್ದಾರೆ ಆಮೇಲೆ ಅವರವರೇ ಏನೇನೋ ಯೋಚನೆ ಮಾಡ್ಕೊಂಡು ಒಂದು ಸಿದ್ಧಾಂತ ಮಾಡಿದ್ದಾರೆ ಎಲ್ಲರ ಸಿದ್ಧಾಂತನ ಅದ್ವೈತ ವಿರೋಧ ಮಾಡೋದೊಂದೇ ನ್ಯಾಯವೇನಪ್ಪ ಅವ್ರು ಬಂದಿರೋದು ಅದ್ವೈತ ಕಲಿಯೋದಕ್ಕೆ ಅವ್ರನ್ನ ಓಡಿಸಿದ್ದೀರ ತ ನೀವು ಅದ್ವೈತ ಕಲಿ ಬಂದವ್ರನ್ನ ಓಡಿಸೋದು ನ್ಯಾಯವಾ ಶಂಕರ್ ಹಾಗ ಬರ್ತಿದ್ದಾರೆ ತತ್ವನ ಒಬ್ಬರು ಒಂದೊಂಥರ ತಿಳ್ಕೊಳ್ಳೋಕೆ ಬರ್ತಿದ್ದಾರೆನಪ್ಪ ಆದ್ರಿಂದ ಹೇಗಿದೆ ಗೊತ್ತೇನೋ ಮನುಷ್ಯ ಮಾತ್ರದ ಒಂದು ಸ್ವಲ್ಪ ವಿವೇಕ ಇದ್ರೆ ಸಾಕು ತುಂಬಾ ಬುದ್ಧಿವಂತ ಬೇಕಾಗಿಲ್ಲ ಸ್ವಲ್ಪ ವಿವೇಕ ಇದ್ದರೆ ಒಂದು ಕಡೆ ಒಂದು ಸಂಶಯ ಬರಲ್ಲ ಇದು ಪ್ರತಿಜ್ಞೆ ಅಂತ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಧರ್ಮ ಧರ್ಮಿ ಅಂತ ಹೇಳಿದೆ ಇಲ್ಲಿ ಎರಡು ಧರ್ಮಿಗಳಿದ್ದಾರೆ ಧರ್ಮಿಗಳು ಎರಡೆರಡು ಯಾರು ಹೇಳಿ ಹೇಳಿ ಯುಷ್ಮತ್ ಪ್ರತಿಗೋಚರ ಅಸ್ಮತ್ ಪ್ರತಿಗೋಚರ ಎರಡು ಧರ್ಮಿಗಳು ಇಬ್ಬರಿಬ್ಬರು ಧರ್ಮಗಳೇ ನೋಡಿ ಎಚ್ಚರಿಕೆಯನ್ನು ಗಮನಿಸಿ ಏನಪ್ಪಾ ಅಂದ್ರೆ ಧರ್ಮ ಧರ್ಮವು ಧರ್ಮಿಯನ್ನು ಬಿಟ್ಟಿರೋಕ್ ಸಾಧ್ಯವಿಲ್ಲ ಧರ್ಮ ಧರ್ಮಿಯನ್ನು ಬಿಟ್ಟಿರೋಕ್ ಸಾಧ್ಯವಿಲ್ಲ ಆದರೆ ಧರ್ಮಿ ಧರ್ಮವನ್ನು ಬಿಟ್ಟು ಇರುತ್ತೆ ಅರ್ಥವಾಗ್ತಾ ಇದೆ ನಿಮಗೆ ಧರ್ಮಿ ಧರ್ಮವನ್ನು ಬಿಟ್ಟು ಇರುತ್ತೆ ಆದರೆ ಧರ್ಮ ಧರ್ಮವನ್ನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ ಇದು ನಿಮಗೆ ಮನಸ್ಸಿಗೆ ಆಗಿಲ್ಲ ವೇದ್ಯವಾಗ್ಬಿಟ್ಟಿದೆ ಕಷ್ಟವಾಗೋದಿಲ್ಲ ತಿಳ್ಕೊಳ್ಳೋದು ಇದಕ್ಕೊಂದು ದೃಷ್ಟಾಂತ ಕೊಡ್ತೀನಿ ಯಾಕೆಂದರೆ ಈ ದೃಷ್ಟಾಂತ ಮುಂದಕ್ಕೆ ತುಂಬ ಅನ್ವಯವಾಗುತ್ತೆ ಅದಕ್ಕೋಸ್ಕರ ಇದು ಹೇಗಪ್ಪ ಅಂದರೆ ಮಡಕೆ ಮಣ್ಣನ್ನು ಬಿಟ್ಟಿಲ್ಲ ಆದರೆ ಮಣ್ಣು ಮಡಿಕೆಯನ್ನು ಬಿಟ್ಟು ಇದೆ ಹೌದೇಣಪ್ಪ ಅಂದರೆ ಮಡಕೆ ಅನ್ನೋದು ಕಾರ್ಯ ಮಣ್ಣು ಅನ್ನೋದು ಕಾರಣ ಅಲ್ಲಿ ಹೀಗೆ ಹೇಳ್ತಾರೆ ಅಂದರೆ ಮಡಕೆ ಮಣ್ಣನ್ನು ಬಿಟ್ಟಿಲ್ಲ ಆದರೆ ಮಣ್ಣು ಮಡಕೆಯನ್ನು ಬಿಟ್ಟಿದೆ ಅನ್ನೋದನ್ನು ಜನ್ರಲೈಸ್ ಮಾಡಿದ್ರೆ ಕಾರ್ಯ ಕಾರಣವನ್ನು ಬಿಟ್ಟಿರೋದಿಲ್ಲ ಆದರೆ ಕಾರಣ ಕಾರ್ಯವನ್ನು ಬಿಟ್ಟು ಇದೆ ಗೊತ್ತಾಗ್ತಯ್ಯ ನೋಡಿ ಇನ್ನೊಂದು ಸಲ ಈ ವಾಕ್ಯ अनप कार्यो कार्य कारणात्म न तो कारण कार्यात्म पतला ಅಂದರೆ ಕಾರ್ಯ ಕಾರಣಕ್ಕಿಂತ ಬೇರೆ ಅಲ್ಲ ವಿನಃ ಕಾರಣ ಕಾರ್ಯಕ್ಕಿಂತ ಬೇರೇನೇ ಯಾವ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಮಡಿಕೆ ಅನ್ನೋದಿದೆ ಮಡಿಕೆ ಅನ್ನೋದು ಮಣ್ಣಿಗಿಂತ ಬೇರೆ ಎಲ್ಲನೂ ಪ್ರತ್ಯಕ್ಷವಾಗಿ ಗೊತ್ತು ಪ್ರತ್ಯಕ್ಷ ಅದು ಅವ ತಾನೆ ಯಾರು ಕೇಳಿದ್ರು ಹೀಗೆ ಹೇಳಿದ್ರೆ ಈ ವಾಕ್ಯದಲ್ಲಿ ಯಾರೂ ದೋಷ ಹೇಳಲ್ಲ ಮಡಿಕೆ ರೀ ಬರೀ ಮಣ್ಣೇ ರೀ ಅಷ್ಟೇ ರೀ ಇವಾಗ ಎಲ್ಲರೂ ಒಪ್ತಾರ ಇಲ್ಲಪ್ಪ ಒಪ್ತಾರೆ ಪ್ರಶ್ನೆ ಮಡಿಕೆ ಅಂದ್ರೆ ಮಣ್ಣೆ ಇನ್ನೇನು ಅಂತ ಹೇಳ್ಬಿಟ್ರಲ್ಲ ನೋಡಿರಿ ಇಲ್ಲಿ ಮಣ್ಣಿದೆ ಸ್ವಲ್ಪ ನೀರು ತುಂಬಿಡಿ ಅಂದ್ರೆ ತುಂಬಿಡೋಕ್ಕಾಗುತ್ತಾ ಆಗಲ್ಲ ಮಣ್ಣೆ ಆಗಿದ್ರೂ ಕೂಡ ನೀರು ತುಂಬಿಡಬೇಕು ಅನ್ನೋ ವ್ಯವಹಾರ ಆಗಬೇಕಾಗಿದ್ದರೆ ಘಟ ಅನ್ನೋ ಆಕಾರ ಇರಬೇಕು ಇಲ್ದಿರಾಗಲ್ಲ ಗೊತ್ತಾಗ್ತಾ ಇದ್ದಾನೆ ಎಂಟು ಪಾಯಿಂಟು ಅಂದ್ರೇನು ವ್ಯವಹಾರ ಮಾಡಬೇಕಾಗಿದ್ದರೆ ಕಾರ್ಯ ಇದ್ರೇ ಬರೀ ಕಾರಣದಲ್ಲಿ ವ್ಯವಹಾರ ನಡೆಯೋಲ್ಲ ಕಾರ್ಯ ಅಂದ್ರೇನು ಕಾರಣವೇ ಆದರೆ ವಿಕಾರದಿಂದ ಕೂಡ್ಕೊಂಡಿದೆ ಕಾರಣದಲ್ಲಿ ವಿಕಾರವಿಲ್ಲ ಆದರೆ ವಿಕಾರದಿಂದ ಕೂಡ್ಕೊಂಡು ತೋರ್ಕೊಳ್ಳುತ್ತೆ ಏನಪ್ಪ ನನ್ನ ವಾಕ್ಯಗಳು ಗೊತ್ತಾಗ್ತಾ ಇದ್ದು ಅದು ಕನ್ಫ್ಯೂಸ್ ಆಗುತ್ತೆ ಮಡಕೆ ಅನ್ನೋದಿದೆಯಲ್ಲ ಮಡಿಕೆ ಅನ್ನೋದಕ್ಕೂ ಮಣ್ಣು ಅನ್ನೋದಕ್ಕೆ ವ್ಯತ್ಯಾಸ ಏನು ಮಣ್ಣೆ ಒಂದು ವಿಶೇಷವಾಗಿರೋ ಗುಂಡಿಗಿರೋ ಆಕಾರದಲ್ಲಿ ನಿಂತ್ಕೊಂಡ್ರೆ ಅದಕ್ಕೆ ಮಡಿಕೆ ಅಂತ ಹೆಸರು ಹೆಸರು ಅದೊಂದು ಬರೀ ಹೆಸರೊಂದೇ ಸರ್ ಅಲ್ಲ ಪ್ರಯೋಜನ ಅಂತ ನೀವು ನೋಡಿದ್ರೆ ವ್ಯವಹಾರ ಅಂತ ಇಟ್ಕೋಬೇಕು ಪ್ರಯೋಜನ ಅಂದರೆ ಅದೇ ತಾನೆ ವ್ಯವಹಾರದ ತಾನೆ ನಿಮ್ಮ ಪ್ರಯೋಜನ ಏನು ಮಾಡಬೇಕು ಹೌದು ತಾನೆ ಆದ್ದರಿಂದ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಕಾರ್ಯ ಅದನ್ನೇ ವ್ಯವಹಾರ ಆಗ್ತಾ ಇದ್ರು ಪ್ರಯೋಜನ ಆಗ್ತಾ ಇದ್ದರೂ ಕೂಡ ಅದರ ಸ್ವರೂಪ ಏನು ಅಂತ ತಿಳ್ಕೊಳ್ಬೇಕು ಅಂತ ಅನ್ನಿಸ್ತು ಅಂತ ಇಟ್ಕೊಳ್ಳಿ ಆವಾಗ ಈ ವ್ಯವಹಾರ ಬಿಡ್ರಿ ಯಾರು ಏನಾದ್ರು ಹಾಕೊಂಡು ಅದು ಏನದು ಅಂತ ಕೇಳದೆ ಮಣ್ಣು ಅಂತೀವಿ ಅದಲ್ಲ ಅಲ್ಲಿ ಏನಾಯಿತು ವ್ಯವಹಾರದ ದೃಷ್ಟಿಯಿಂದ ಕಾರ್ಯ ಅಂತೀವಿ ಅದನ್ನೇ ಸ್ವರೂಪ ದೃಷ್ಟಿಯಿಂದ ಕಾರಣ ಅಂತೀವಿ ಕಾರ್ಯ ಅನ್ನೋದೇನು ಗೊತ್ತ ಕಾರ್ಯ ಅನ್ನೋದ್ ಬರೀ ಹೆಸರು ಅಷ್ಟೇ ಹೆಸರು ಯಾತಿಗೆ ಬಂತು ಅಂದರೆ ಅಲ್ಲೇನು ಇನ್ನೊಂದು ವ್ಯವಹಾರ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ನಾನು ದೃಷ್ಟಾಂತ ನೋಡಿ ಯಾವನೋ ಒಬ್ಬ ಇದ್ದಾನೆ ಅವ್ನು ಗಂಡಸು ಅಷ್ಟೇ ಅವನಿಗೆ ಗಂಡ ಅಂತ ಇನ್ನೊಂದು ಹೆಸರು ಯಾವಾಗ ಬರುತ್ತೆ ಹೆಂಡತಿ ಅನ್ನೋ ವ್ಯವಹಾರ ಸಾಧ್ಯ ಬರುತ್ತೆ ಹೆಂಡತಿ ಸಮೇತ ತೋರ್ಕೊಂಡಾಗ ಅವ್ನು ಗಂಡ ಅಂತ ಇನ್ನೊಂದು ಹೆಸರು ಅಷ್ಟೇ ಅವನು ಈವಾಗಲೂ ಗಂಡಸೋ ಏನೇನು ಇನ್ನೂ ಹೆಚ್ಚು ಕಡಿಮೆ ಆಗಿಲ್ಲ ಅವನಲ್ಲಿ ಅಷ್ಟೇ ಹಾಗೇನೆ ಇಲ್ಲಿ ನೀರಿಡೋದು ಅನ್ನೋ ವ್ಯವಹಾರ ಬಂದಾಗ ಒಂದು ಆಕಾರ ಕೊಟ್ಟರೆ ವ್ಯವಹಾರ ಆಗೋದು ಇದ್ರೆ ಆಗಲ್ಲ ಅದಕ್ಕೋಸ್ಕರ ಕಾರ್ಯದೃಷ್ಟಿಯಿಂದ ಘಟ ಅನ್ನೋದು ನಾಮಕರಣ ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಅದು ಮಣ್ಣೆ ಒಂದು ನಿಮಿಷ ಇವರು ಇವ್ರ ಪ್ರಶ್ನೆ ಗೊತ್ತಾಗ್ತಾ ಇದೆಯಾ ಏನು ಹೇಳ್ತಾ ಅಂದರೆ ಘಟ ಅಂತ ಹೇಳಿದ್ರೆ ಏನೋ ಕೇವಲವಾಗಿ ನೋಡೋ ಹೋಗಿಲ್ಲ ಅಂತ ಅವ್ರದ್ದು ಪ್ರಶ್ನೆ ಯಾಕೆ ಘಟ ಅನ್ನೋದು ಇದೆ ಪ್ರಯೋಜನಕ್ಕೆ ಬರ್ತಾ ಇದೆ ನಿಜವೇ ನೀವು ಹೇಳಿರೋ ಎಲ್ಲ ವಾಕ್ಯವೂ ನಿಜವೇ ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಬೇಕು ಇವಾಗ ಕೇವಲ ಇದು ಬರೀ ಹೆಸರು ಅಂತ ಅಲ್ಲ ಏನೋ ಒಂದು ವಿಶೇಷ ಇದೆ ಅಂತ ನೀವು ಹೇಳ್ತಾ ಇದ್ದೀರ ಹೌದೇನಪ್ಪ ವಿಶೇಷ ಒಂದಿದೆ ಆದರೆ ಅದ್ರ ಕಿಮ್ಮತ್ತು ಎಷ್ಟು ಅಂತ ನೋಡಿ ಇವಾಗ ಕಿಮ್ಮತ್ತು ಅಂದರೆ ಗೊತ್ತಲ್ಲ ಹೌ ನೋಡಿ ಇವಾಗ ಚಿನ್ನ ಇದೆ ಅದಕ್ಕೆ ನೀವು ಹೀಗೊಂದು ಆಕಾರ ಕೊಟ್ಟರೆ ಅದನ್ನು ಸರ ಅಂತಾರೆ ಹೌದೇನಪ್ಪ ಸರ ಅಂತ ನೀವು ಹೆಸರು ಕೊಟ್ಟಿದ್ದೀರಾ ಆ ಚಿನ್ನ ತಾನೆ ಇವಾಗ ಆ ಸರದ ಆಕಾರ ತೆಗೆದು ಹಾಕಿದ್ರು ಚಿನ್ವೆ ಇದ್ದರೂ ಚಿನ್ವೆ ಸರದ ಆಕಾರ ಕೊಟ್ಟರು ಚಿನ್ವೆ ಸರದ ಆಕಾರ ತೆಗೆದು ಹಾಕಿದ್ರೂ ಚಿನ್ನವೆ ಅಲ್ಲಿಗೆ ಎಕ್ಸ್ ಪ್ಲಸ್ ಎ ಇದೆ ಇಕೊಳ್ ಎಕ್ಸ್ ಎಕ್ಸ್ ಮೈನಸ್ ಎ ಇದೆ ಇಕೊಳ್ ಎಕ್ಸ್ ಅಲ್ಲಿ ಎ ಬೆಲೆ ಏನಪ್ಪ ಏ ಬೆಲೆ ಏನು ಹೇಳಿ ಝೀರೋ ಹೌದಲ್ವಾ ಹಾಗೆಯೇ ಇಲ್ಲಿ ಕಾರಣಕ್ಕೆ ನೀವು ಸರ ಅನ್ನೋ ಆಕಾರ ಕೊಟ್ಟರು ಚಿನ್ವೆ ಸರ ಆಕಾರ ತೆಗೆದುಹಾಕಿದ್ರು ಚಿನ್ವೆ ಅಂದರೆ ಆಕಾರದ ಕಿಮ್ಮತ್ತು ಎಷ್ಟಾಯ್ತು ಹೇಳಿ ಸೊನ್ನೆ ಆಯಿತು ಇಲ್ವೋ ಹಾ ಬೆಲೆ ಇಲ್ಲ ಅಂತ ಅದಕ್ಕೆ ಬೆಲೆ ಇಲ್ಲ ಅಂದರೆ ಅದನ್ನು ಮಾಡಿಸೋದಕ್ಕೆ ಬೆಲೆ ಕೊಡಬೇಕು ಅದನ್ನೆಲ್ಲ ಹೇಳ್ತಾ ಇರೋದು ಸ್ವರೂಪ ದೃಷ್ಟಿಯಿಂದ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ಬಿರೋ ಬೆಲೆ ಎಲ್ಲಾನು ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಅದು ಪ್ರಯೋಜನ ಇದೆ ಇಲ್ಲದೆ ಹೋದರೆ ಇಲ್ಲ ನೋಡಿ ಇನ್ನೊಂದು ತಮಾಷೆ ಆ ವ್ಯವಹಾರದ ಪ್ರಯೋಜನ ಇರೋದಕ್ಕೂ ಕಾರಣ ಏನು ಗೊತ್ತೇನೋ ಅಲ್ಲಿ ಮಣ್ಣಿದೆ ಅದಕ್ಕೋಸ್ಕರ ಬರೀ ಆಕಾರ ಇದ್ದರೆ ಅದನ್ನು ಪ್ರಯೋಜನ ಇಲ್ಲ ನೋಡಿ ಇವಾಗ ಒಂದು ಸಲ ಹೇಳ್ತೀನಿ ಇವಾಗ ಇಲ್ಲಿ ಮಡಕೆ ಇಲ್ಲೊಂದಿದೆ ಅಲ್ಲೊಂದು ಕನ್ನಡಿ ಇಟ್ಬಿಡಿ ಅಲ್ಲಿ ಒಳಗಡೆ ಇನ್ನೊಂದಿದೆ ಅದು ಮಡಿಕೆ ಆಕಾರನೇ ಇದು ಮಡಿಕೆ ಆಕಾರನೇ ಅದರ ಮಣ್ಣಿದೆ ಅದರಲ್ಲಿ ಮಣ್ಣಿಲ್ಲ ಅದ್ರಲ್ಲಿ ನೀರು ತುಂಬಾಗತ್ತಾ ಅಂದ್ರೆ ಏನು ವ್ಯವಹಾರ ಯೋಗ್ಯತೆ ಬಂದಿದೆಯಲ್ಲ ಮಡಿಕೆಗೆ ವ್ಯವಹಾರ ಯೋಗ್ಯತೆ ಬಂದಿರೋದು ಕೂಡ ಮಣ್ಣಿರೋದರಿಂದಲೇ ಮಣ್ಣಿಲ್ಲದೆ ಇದ್ದರೆ ವ್ಯವಹಾರ ಯೋಗ್ಯತೆ ಬರ್ತಾ ಇರಲಿಲ್ಲ ಗುದ ಈ ವಾಕ್ಯ ಹೇಳಿ ನಹಿ ನಿರಾತ್ಮಕ ಭೂತಂ ಕಿಂಚಿತ್ ವ್ಯವಹಾರಾಯ ಕಲ್ಪತೆ ನಿರಾತ್ಮ ಅಂದರೆ ಕಾರಣ ಸ್ವರೂಪ ಇಲ್ಲೇ ಇರೋದು ಅದು ವ್ಯವಹಾರ ಯೋಗ್ಯವಾಗಲ್ಲ ಗೊತ್ತಾಗ್ತಾ ಇದೆ ನಿಮಗೆ ಹಾಗೇನೆ ಇದು ದೃಷ್ಟಾಂತ ಈ ದೃಷ್ಟಾಂತದಲ್ಲಿ ಘಟನೋ ಪ್ರತ್ಯಕ್ಷ ಮಣ್ಣು ಪ್ರತ್ಯಕ್ಷ ಆದರೆ ಇನ್ನೊಂದು ದೃಷ್ಟಾಂತ ತಗೊಳ್ಳಿ ಮಂಜುಗಡ್ಡೆ ಹಚ್ಚುತ್ತವೋ ಮಂಜುಗಡ್ಡೆ ನೀರು ಆವಿ ಎಲ್ಲ ಹೆಚ್ಚುವ ತೇನಪ್ಪ ಹಚ್ಚುವ ಪ್ರತ್ಯಕ್ಷವಾ ಅಲ್ಲ ಇದು ಮೂರು ಪ್ರತ್ಯಕ್ಷ ಮೂರು ಬೇರೆ ಬೇರೆನೇ ಪ್ರತ್ಯಕ್ಷವಾಗಿ ನೋಡೋದಕ್ಕೆ ಆದರೆ ಸ್ವರೂಪ ದೃಷ್ಟಿನಲ್ಲಿ ಮೂರು ಒಂದೇ ತಾನೆ ಹಾಗೇನೇ ಇಲ್ಲೂನು ಇದು ಫಿಸಿಕ್ಸ್ ನಿಂದ ಗೊತ್ತಾಯ್ತು ಉಪನಿಷತ್ತಿನಿಂದ ಗೊತ್ತಾಗೋದೇನಪ್ಪ ಅಂದರೆ ಇಲ್ಲ ಬೇರೆ 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 ಇದೆ ಬೇರೆ ಬೇರೆ ಇದ್ರೂ ಇದು ಬೇರೆ ಬೇರೆ ಕಾಣಿಸ್ತಾ ಇದೆ ಆದರೆ ನಿಜವಾಗ್ಲೂ ಇದರಲ್ಲೂ ಇರತಕ್ಕಂಥದ್ದು ಆತ್ಮನೊಬ್ಬನೇ ಅಂತ ಇದೆಯಲ್ಲ ಅದು ಹೀಗೇನೆ ಅದು ಉಪನಿಷತ್ ಗೊತ್ತಾಗುತ್ತೆ ಇದು ಫಿಸಿಕ್ಸ್ನಿಂದ ಗೊತ್ತಾಗುತ್ತೆ ಗೊತ್ತಾಯ್ತಾ ಆವಾಗ ಅಲ್ಲಿ ನೋಡಿ ಅಲ್ಲೇನು ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಆದರೆ ಮಣ್ಣು ಮಡಕೆಗಿಂತ ಬೇರೆ ಹಾಗೇನೆ ಇಲ್ಲಿ ಜಗತ್ತು ಬೇರೆ ಅಲ್ಲ ಆದರೆ ಪರಮಾತ್ಮನ ಜಗತ್ತಿಗಿಂತ ಬೇರೆ ಜಗತ್ತು ಪರಮಾತ್ಮನಿಗಿಂತ ಬೇರೆ ಅಲ್ಲ ಆದರೆ ಪರಮಾತ್ಮನ ಜಗತ್ತಿಗಿಂತ ಬೇರೆ ಒಂದ್ಸಲ ಹೇಳ್ತೀನಿ ಸಲ ಪೂರ್ತಿ ವಾಕ್ಯ ಹೇಳಿದ್ಮೇಲೆ ಎರಡೆರಡು ಸಲ ಹೇಳ್ಬೇಕು ನಾವು ಜಗತ್ತು ಪರಮಾತ್ಮನಿಗಿಂತ ಬೇರೆ ಅಲ್ಲ ಆದರೆ ಪರಮಾತ್ಮನು ಜಗತ್ತಿಗಿಂತ ಬೇರೆ ಗೊತ್ತಾಯ್ತಾ ಜಗತ್ತು ಪರಮಾತ್ಮಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಪರಮಾತ್ಮನ ನಿಧಾನ ಅಂತ ಆಯ್ತು ಇಲ್ವೋ ಅದರಲ್ಲಿ ಪರಮಾತ್ಮನ ಇದಾನೆ ಅಂದಮೇಲೆ ಅದು ಅಸತ್ತಾಗೋಗ ಸಾಧ್ಯವಾ ಗೊತ್ತಾಯ್ತ ಇದೇನು ರೀ ಪರಮಾತ್ಮಿಗಿಂತ ಎಲ್ಲ ಜಗತ್ತು ಅಂತ ಹೇಳಿದ್ಮೇಲೆ ಇವಾಗ ಮಡಿಕೆ ಮಣ್ಣಿಗಿಂತ ಬೇರೆ ಎಲ್ಲ ಅಂತ ಹೇಳಿದ್ಮೇಲೆ ಮಡಿಕೆನಲ್ಲಿ ಮಣ್ಣು ಇದ್ದೇ ಇದೆ ತಾನೇ ಮಣ್ಣು ಸತ್ಯ ಅಂದಮೇಲೆ ಮಡಿಕೆನೂ ಸತ್ತಿವೆ ಮಣ್ಣಿನ ದೃಷ್ಟಿಯಿಂದ ನೋಡಿದಾಗ ಸತ್ಯವೇ ಮಡಿಕೆ ಮಿಥ್ಯ ಮಡಿಕೆ ಅಸತ್ಯ ಯಾಕೆ ಬದಲಾಯಿಸುತ್ತೆ ಹೋಗುತ್ತೆ ಮಡಿಕೆ ಅಸತ್ಯ ರೀ ಆಕಾರ ಅಸತ್ಯ ಕಾರಣ ಅಸತ್ಯವೇ ಮೃತ್ತಿಕಾ ಇತ್ಯೇವ ಸತ್ಯಂ ಅಲ್ಲಿ ಕಾರಣ ಇರೋದ್ರಿಂದ ಅದನ್ನು ಅಸತ್ ಅಂತ ಹೇಳಬಾರ್ದು ಕಾರ್ಯವನ್ನು ಅಸತ್ ಅಂತ ಹೇಳಬಾರ್ದು ಹಾಗೇ ಇಲ್ಲಿ ಏನಂದ್ರೆ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಆದರೆ ಕಾರಣ ಕಾರ್ಯಕ್ಕಿಂತ ಬೇರೆ ಅಂತ ಹೇಗೆ ಹೇಳ್ತೀವೋ ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಮಣ್ಣು ಮಡಿಕೆಗಿಂತ ಬೇರೆ ಅಂತ ಹೇಗೆ ಹೇಳ್ತೀವೋ ಹಾಗೇ ಅದೇ ಕಾರ್ಯಕಾನುಭವ ಇಟ್ಕೊಂಡು ಕ್ಷೇತ್ರವು ಪರಮಾತ್ಮನಗಿಂತ ಬೇರೆ ಅಲ್ಲ ಆದರೆ ಪರಮಾತ್ಮನ ಕ್ಷೇತ್ರಕ್ಕಿಂತ ಬೇರೆ ಕ್ಷೇತ್ರಜ್ಞನ ಪರಮಾತ್ಮನಿಂತ ಬೇರೆ ಅಲ್ಲ ಆದರೆ ಪರಮಾತ್ಮನ ಕ್ಷೇತ್ರಜ್ಞಗಿಂತ ಬೇರೆ ಕ್ಷೇತ್ರಜ್ಞ ಧರ್ಮಗಳು ಕ್ಷೇತ್ರ ಕ್ಷೇ ಪರಮಾತ್ಮನಿರ್ಲಿಲ್ಲ ಪರಮಾತ್ಮನಲ್ಲಿ ಓ ಕ್ಷೇತ್ರಜ್ಞ ಧರ್ಮಗಳಿಲ್ಲ ಆದರೆ ಕ್ಷೇತ್ರಜ್ಞಲ್ಲಿ ಪರಮಾತ್ಮನ ಇದ್ದಾನೆ ಹಾಗೇನೆ ಕ್ಷೇತ್ರದ ಪರಮಾತ್ಮ ಇದ್ದಾನೆ ಆದರೆ ಕ್ಷೇತ್ರ ಧರ್ಮಗಳು ಪರಮಾತ್ಮನಿರ್ಲಿಲ್ಲ ನೋಡಿಪ್ಪ ಇವಾಗ ಕ್ಷೇತ್ರ ಪರಮಾತ್ಮಿಗಿಂತ ಬೇರೆಯಲ್ಲ ಅಂದರೆ ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂದ ಹಾಗೆ ಯಾತಿಕೆ ಯಾವ ರೀತಿ ಮಡಿಕೆಗೆ ಮಣ್ಣು ಉಪಾದಾನ ಕಾರಣವೋ ಹಾಗೇನೇನೆ ಜಗತ್ತಿಗೆ ಕ್ಷೇತ್ರಕ್ಕೆ ಪರಮಾತ್ಮ ಉಪಾದಾನ ಕಾರಣ ಹಾ ನೀವು ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಇವಾಗ ಇವಾಗ ಆತ್ಮದ್ವಿಚಾರ ಪರಮಾತ್ಮ ವಿಚಾರ ಬಿಡಿ ಇನ್ನೂ ಕೆಳಗಡೆ ತಗೊಳ್ಳಿ ಅದಕ್ಕೆ ಮಂಜುಗಡ್ಡೆ ನೀರು ಹಾವಿ ಇದೆ ಮಂಜುಗಡ್ಡೆ ನೀರು ಹಾವಿ ಇಲ್ಲದೇ ಇದ್ದಿದ್ದರೆ ನಾನು ಹೆಚ್ಚು ತಿಳ್ಕೊಳ್ಳೋಕೆ ಆಗ್ತಲೇ ಇರಲಿಲ್ಲ ಅದನ್ನ ಇಟ್ಕೊಳ್ತಾನೆ ನಾನು ತಿಳ್ಕೊಂಡೆ ಆದ್ದರಿಂದ ಓ ತಿಳ್ಕೊಂಡ ಮೇಲೆ ಗೊತ್ತಾಯಿತು ಮುಂಜುಗಡ್ ನೀರು ಅವರೂ ಬೇರೆ ಬೇರೆ ಇದ್ರೂ ಎಷ್ಟು ಹೋಗಿಂತ ಬೇರೆ ಅಲ್ಲ ಆದರೆ ಎಷ್ಟು ಓದಿಕ್ಕಿಂತ ಬೇರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಹೌದಾ ಇಲ್ವೋ ಹಾಗೇ ಇಲ್ಲೂ ಉಪನಿಷತ್ ಮುಖಾಂತರ ತಿಳ್ಕೊಳ್ಬೇಕು ಉಪನಿಷತ್ ಮುಖಾಂತರವೇ ತಿಳ್ಕೊಬೇಕು ಹಾಂ ಯಾವ ರೀತಿ ಇಲ್ಲಿ ಫಿಸಿಕ್ಸ್ ಒಂದು ಸೈನ್ಸ್ ಅನ್ನೋದು ಪ್ರಮಾಣವೋ ಈ ವಿಷಯದಲ್ಲಿ ವೇದ ಅನ್ನೋದು ಪ್ರಮಾಣ ಹಾಂ ಹಾಂ ಯಾವ ನಿಮಿಷ ತೀರಮ್ಮು ಅನ್ನೋ ಪದ ಉಪಯೋಗಿಸಬಾರ್ದು ಅಲ್ಲಿ ಸರಿ ಹೋಗಲ್ಲ ಅಲ್ಲೇನು ಅಂದರೆ ಕಾನ್ವರ್ಸ್ ಈಸ್ ನಾಟ್ ಟ್ರೂ ಅದ್ರ ವಿರುದ್ಧವಾಗಿರೋ ಸ್ಟೇಟ್ಮೆಂಟ್ ಸರಿಯಿಲ್ಲ ಅಂದ್ರೇನು ಕಾರ್ಯ ಕಾರಣಕ್ಕಿಂತ ಬೇರೆಯಲ್ಲ ಕಾರಣವೂ ಕಾರ್ಯಕ್ಕಿಂತ ಬೇರೆ ಅಲ್ಲ ಅಂದ್ಬಿಟ್ರೆ ಸರಿಯಿಲ್ಲ ಕಾರ್ಯ ಕಾರಣಕ್ಕಿಂತ ಬೇರೆಯಲ್ಲ ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ವಿರುದ್ಧ ನೋಡಬಾರ್ದು ಆದ್ದರಿಂದ ಈ ಅನನ್ಯತ್ವ ಅಂದರೆ ಬೇರೆ ಅಲ್ಲ ಅನ್ನೋದು ಒಂದು ದಿಕ್ಕಿನಲ್ಲಿ ಮಾತ್ರ ಇನ್ನೊಂದು ದಿಕ್ಕಿನಲ್ಲ ಎಲ್ಲಿ ನಿರ್ಧಾರ ಎಲ್ಲ ಸೈನ್ಸ್ ಎಲ್ಲ ಸೈನ್ಸ್ ಇದನ್ನೇ ಅನುಸರಿಸಬೇಕು ಇಂದೇ ಸೈನ್ಸ್ ಉಳಿಯಲ್ಲ ಸತ್ಯ ಹೋಗುತ್ತೆ ಇಲ್ಲಪ್ಪ ಇವಾಗ ಎಷ್ಟು ದೃಶ್ಯ ಅಂತ ತಗೊಂಡ್ರೆ ಇಲ್ವಾ ಅದರಲ್ಲಿ ಅದರಲ್ಲಿ ಬೋತ್ ಬೋತ್ಸೈಸ್ ಇಲ್ಲ ಇವಾಗ ಓ ಎಷ್ಟು ಅಂದರೂ ಮುಂಚುಗಡ್ ಮುಂಜುಗಡೆ ಅಂದರೆ ಎಷ್ಟು ಅಂತ ಯಾರು ಹೇಳೋದಲ್ಲ ಹಾಗೆ ಯು ಆರ್ ರೈಟ್ ಕರೆಕ್ಟ್ ಆದರೆ ಕಾರ್ಯ ಕೆನಾಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಅದ ಕಾರಣ ಗೊತ್ತಾಯ್ತಾ ಇವಾಗ ಯಾಕೆಂದ್ರೆ ಒಂದು ಸ್ವಲ್ಪ ಡೋಸ್ ಜಾಸ್ತಿ ಆಗುತ್ತೆ ಅಲ್ಲ ಹಾಂ ಹೇಳಿ श्रुतिस्मृतिपुराणानाम् आलयं करुणालयं नमामि भगवत्पाद शंकरं लोकशंकरं शंकरं शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः